ಕೊಂಡಿರುವ ವೇದ ಭಾಗ ನಾವು ನೋಡಿದಾಗ ಎಕ್ಸೋಡಸ್ 13ನೇ ಅಧ್ಯಾಯ 7ನೇ ವಚನ ಇದನ್ನು ಇನ್ನೊಮ್ಮೆ ಕನ್ನಡದಲ್ಲಿ ಓದೋಣ ಆ ಏಳು ದಿವಸವೂ ಹುಳಿಯಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕೇ ಹೊರತು ನಿಮ್ಮ ದೇಶದಲ್ಲೆಲ್ಲ ಹುಳಿ ಹಿಟ್ಟಾಗಲಿ ಹುಳಿಯಾಗಲಿ ನಿಮ್ಮ ಬಳಿಯಲ್ಲಿ ಇರಲೇ ಕೂಡದು. ಅಲ್ಲ ಸೊ ಈ ಒಂದು ವಾಕ್ಯ ನಾವು ಓದಿದಾಗ ತಂದೆಯ ದೇವರು ಯಾಕೆ ಈ ಥರ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅಂತ ನಾವು ನೋಡಿದಾಗ ಏನು ಹೇಳ್ತಾರಪ್ಪ ಅಂದರೆ ಆ ಪಸ್ಕವನ್ನು ಆಚರಣೆ ಮಾಡಬೇಕಾದ್ರೆ ಆ ಪಸ್ಕ ಸೆಲೆಬ್ರೇಷನ್ನಲ್ಲಿ ಅವರು ಏನು ಮಾಡಬೇಕಾಗಿತ್ತು ಅಂತ ನಾವು ನೋಡಿದಾಗ ಅವರು ಫಸ್ಟು ಅವರ ಇರುವಂಥ ಮನೆಯಲ್ಲಿ ಫುಲ್ಲು ಏನು ಮಾಡಬೇಕಂದ್ರೆ ಹುಡುಕ್ಬೇಕಾಗಿತ್ತು ಎಲ್ಲರೂ ಒಂದು ಚಿಕ್ಕ ಹುಳಿನ ಹುಳಿ ಇದೆಯಾ ಅಂತ ಹುಡುಕಿ ಫುಲ್ಲು ಶುದ್ಧ ಮಾಡಿ ಮತ್ತು ಯಾವುದೇ ಒಂದು ಹುಳಿ ಇಲ್ದಿರುವ ಪದಾರ್ಥಗಳನ್ನು ಕೂಡ ರೊಟ್ಟಿಯನ್ನು ಕೂಡ ಅವ್ರು ಏನು ಮಾಡಬಾರ್ದು ಅಂದರೆ ತಿನ್ನಬಾರ್ದು ಅಂತ ಕೂಡ ಅಲ್ಲಿ ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಟ್ಟಿರೋದನ್ನು ನಾವು ನೋಡ್ತೀವಿ. ಸೊ ಇಸ್ರೇಲ್ ಜನಕ್ಕೆ ಹೇಳಿದಂತ ಒಂದು ವಿಷಯ ಇದಕ್ಕೆ ತಪ್ಪಿ ಅವರು ಇದನ್ನು ಎಷ್ಟು ದಿನ ಅವರು ಆಚರಣೆ ಮಾಡಬೇಕು ಅಂತ ನಾವು ನೋಡಿದಾಗ 7 ದಿನ ಈ ರೀತಿ ಇರಬೇಕು ಅಂತ ಕೂಡ ಹೇಳ್ತಾರೆ. ಇದನ್ನು ಯಾರು ಫಾಲೋ ಮಾಡಿಲ್ಲ ಅಂದರೆ ಈ ರೀತಿಯಾಗಿ ಪಸ್ಕ ಆಚರಣೆ ಮಾಡಬೇಕಾದ್ರೆ ಈ ರೀತಿಯ ಆಗಿರುವಂಥ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿಲ್ಲ ಅಂದರೆ ದೇವರು ಏನು ಮಾಡ್ತಾರಪ್ಪ ಅವ್ರಿಗೆ ಅಂತ ನಾವು ನೋಡಿದಾಗ ಒಂದು ಪೆನಾಲ್ಟಿಯನ್ನು ಕೊಟ್ಟಿದ್ದಾರೆ. ಈ ರೀತಿ ಫಾಲೋ ಮಾಡಿಲ್ಲ ಅಂದರೆ ಅವರಿಗೆ ಏನು ಆಗುತ್ತೆ ಅಂತ ನಾವು ನೋಡಿದಾಗ ಒಂದು ಕಠಿಣವಾಗಿ ಇರುವಂಥ ಒಂದು ಪನಿಷ್ಮೆಂಟನ್ನು ಕೂಡ ಅಲ್ಲಿ ದೇವರು ಅವರಿಗೆ ಕೊಟ್ಟಿರೋದನ್ನು ನಾವು ನೋಡ್ತೀವಿ. ಸೊ ಇದೇ ಒಂದು ಎಕ್ಸಡಸ್ 12ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ಇದನ್ನು ನೋಡ್ಬೋದ್ರಿ. ಅದನ್ನು ನೋಡಿ ಎಕ್ಸಡಸ್ 12th chapter 15th verse. ಏಳು ದಿವಸ ನೀವು ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನಬೇಕು. ಮೊದಲನೆಯ ದಿನದಲ್ಲಿಯೇ ಹುಳಿ ಹಿಟ್ಟನ್ನೆಲ್ಲ ನಿಮ್ಮ ಮನೆಯೊಳಗಿಂದ ತೆಗೆದು ಬಿಡಬೇಕು. ಆ ದಿವಸ ಮೊದಲುಗೊಂಡು 7 ದಿವಸಗಳೊಳಗೆ ಯಾವನಾದರೂ ಹುಳಿ ಬೆರೆಸಿದ್ದನ್ನು ತಿಂದರೆ ಅವನು ಇಸ್ರಾಯೇಲರಿಂದ ತೆಗೆದುಹಾಕಲ್ಪಡಬೇಕು. ನೋಡಿದ್ರ ಅವ್ರು ಏನ್ ಮಾಡ್ತಾರಪ್ಪ ಅಂತ ನಾವು ನೋಡಿದಾಗ ಈ ರೀತಿ ಇದನ್ನ ಅವರು ಫಾಲೋ ಮಾಡಿಲ್ಲ ಅಂದ್ರೆ ಅವ್ರಿಗೆ ಏನ್ ಹೇಳ್ತಾರಪ್ಪ ಅಂದ್ರೆ ಅವರ ಪನಿಷ್ಮೆಂಟ್ ಬಂದು ಅವ್ರನ್ನ ಟೋಟಲ್ ಆ ಕಮ್ಯುನಿಟಿಯಿಂದ ಕಟ್ ಆಫ್ ಮಾಡಿಬಿಡ್ತಾರೆ ಅಂತ ಕೂಡ ನಾವು ನೋಡ್ತೀವಿ. ಈ ರೀತಿಯಾದ ಒಂದು ಏನ್ ಹೇಳಿದ್ರಿ ಒಂದು ಎಕ್ಸಾಂಪಲ್ನ ಹಳೆ ಒಡಂಬಡಿಕೆಯಲ್ಲಿ ತಂದೆಯಾದ ದೇವರು ಇಟ್ಟಿದಾರಪ್ಪ ಅಂತ ನಾವು ನೋಡಿದಾಗ ಇಸ್ರೇಲ್ ಜನಕ್ಕೆ ಅವ್ರು ಹೇಳಿದ್ದಾರೆ ಅಂದ್ರೆ ನಾವು ಕೂಡ ಇವಾಗ ಆತ್ಮಿಕ ಇಸ್ರಾಯೇಲ್ ಜನರಾಗಿ ಇದೀವಿ ಅಲ್ರ. ಸೊ ನಮಗೆ ಕೂಡ ಇದರಿಂದ ತಂದೆಯಾದ ದೇವರು ಏನ್ ಮಾಡ್ತಾರಪ್ಪ ಅಂತ ನಾವು ನೋಡಿದಾಗ ಕೆಲವು ಪಾಠಗಳನ್ನು ಇಟ್ಟಿದ್ದಾರೆ ಅಂತ ಕೂಡ ನಾವು ನೋಡ್ತೀವಿ. ಇದನ್ನ ನೋಡ್ರಿ ಪಸ್ಕ ಆಚರಣೆ ಮಾಡಬೇಕಾಗಿ ಆಗಿರುವಾಗ ಮಾಡುವಂತ ವಿಷಯಗಳನ್ನು ನಾವು ನೋಡ್ತೀವಿ. ಯಾಕಪ್ಪ ಈ ಹುಳಿ ಇರಬಾರ್ದು ಅಂತ ನಾವು ನೋಡಿದಾಗ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಆ ಒಂದು ಹುಳಿ ಸ್ವಲ್ಪ ಹುಳಿ ಇದ್ರೆ ಕೂಡ ಒಂದು ಹಿಟ್ಟನ್ನು ಮಿಕ್ಸ್ ಮಾಡಿರ್ತಾರೆ ಆ ರೊಟ್ಟಿ ಮಾಡೋದಕ್ಕೆ ಆ ಡವ್ ಅಂತಾರೆ ಇಂಗ್ಲಿಷ್ ಅಲ್ಲಿ ಅಲ್ರ. ಸೊ ಕನ್ನಡ ಅಲ್ಲಿ ಆ ಹಿಟ್ಟು ಮಿಕ್ಸ್ ಮಾಡ್ತಾರಲ್ಲ ರೊಟ್ಟಿ ಮಾಡೋದಕ್ಕೆ ಅದರಲ್ಲಿ ಸ್ವಲ್ಪ ಹುಳಿ ಇದ್ರೆ ಕೂಡ ಅದು ಏನ್ ಮಾಡುತ್ತಪ್ಪ ಅಂತ ನಾವು ನೋಡಿದಾಗ ಪರಿಪೂರ್ಣವಾಗಿ ಆ ಫುಲ್ ಹಿಟ್ಟನ್ನು ಕೂಡ ಅದು ಸ್ಪಾಯ್ಲ್ ಮಾಡಿಬಿಡುತ್ತೆ. ಇಟ್ ಸ್ಪಾಯ್ಲ್ ಅಟ್ ದ ಹೋಲ್ ಸ್ಮಾಲ್ ಲೀವನ್ ಸ್ಪಾಯ್ಲ್ ಅಟ್ ದ ಹೋಲ್ ಲಂಪ್ ಅಂತ ಕೂಡ ನಾವು ನೋಡ್ತೀವಿ. ಅದು ಏನ್ ಆಗುತ್ತಪ್ಪ ಅಂತ ನಾವು ನೋಡಿದಾಗ ಫರ್ಮೆಂಟೇಷನ್ ಆಗುತ್ತೆ ಅಂತ ಕೂಡ ನಾವು ನೋಡ್ತೀವಿ ರೀ. ನಮ್ಮೆಲ್ಲರಿಗೂ ಗೊತ್ತು ಇದು. ನಾವು ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಕೂಡ ನಾವು ಫಾರ್ ಎಕ್ಸಾಂಪಲ್ ದೋಸೆ ಇಟ್ಟು ನಾವು ಮಾಡಿ ಇಟ್ಟರೆ ಕೂಡ ಅಕ್ಕಿನ ಅದನ್ನ ಏನ್ ಮಾಡ್ತೀವಿ ಇಮಿಡಿಯೇಟ್ ಆಗಿ ಗ್ರೈಂಡ್ ಮಾಡಿಬಿಟ್ಟು ನಾವು ಹಾಕಿದ್ರೆ ಏನಾಗಲ್ಲ ರೀ ದೋಸೆ ಚೆನ್ನಾಗಿ ಬರಲ್ಲ. ಏನಾಗ್ಬೇಕು ಅಂದ್ರೆ ಅದು ಸ್ವಲ್ಪ ಪಫಿ ಆಗಿ ಬರ್ಬೇಕು ಅಂದ್ರೆ ಸಾಫ್ಟ್ ಆಗಿ ಬರ್ಬೇಕಂದ್ರೆ ಒಂದು ದಿವಸ ಕಾಲ ಅದನ್ನ ಇಡಬೇಕು. ಇಟ್ಟರೆ ಅದೇನಾಗುತ್ತಪ್ಪ ಅಂದ್ರೆ ಅದರಲ್ಲಿ ಆ ಹುಳಿ ಎಲ್ಲ ಬಂದ ಮೇಲೇನೆ ಆ ರೀತಿ ಬರುತ್ತೆ ಅಂತ ಕೂಡ ನಾವು ನೋಡ್ತೀವಿ. ಆದ್ರೆ ಆ ಹುಳಿ ಏನಾಗುತ್ತೆ ಸ್ವಲ್ಪ ಹುಳಿ ಕೂಡ ಜಾಸ್ತಿ ಫುಲ್ ಹಿಟ್ಟನ್ನು ಅದ್ ಏನ್ ಮಾಡುತ್ತೆ ಫರ್ಮೆಂಟ್ ಮಾಡುತ್ತೆ ಅಂತೀವಿ. ಅದೇ ರೀತಿ ಕೂಡ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ತಂದೆ ಆದ ದೇವರು
ನಮಗೆ ಅನೇಕ ಪಾಠಗಳು ಹಳೆ ಉಡಂಪಡಿಕೆಯಲ್ಲಾಗ್ಲಿ ಹೊಸ ಉಡಂಪಡಿಕೆಯಲ್ಲಾಗ್ಲಿ ಅನೇಕ ವಚನಗಳ ಮುಖಾಂತರ ಅನೇಕ ಎಕ್ಸಾಂಪಲ್ಸ್ ಮುಖಾಂತರ ನಮಗೆ ಹೇಳ್ಕೊಟ್ಟಿದ್ದಾರೆ. ಈ ಹುಳಿ ಅಂದ್ರೆ ಏನಪ್ಪಾ ಅಂತ ನಾವು ನೋಡಿದಾಗ ಇದು ಪಾಪಕ್ಕೆ ಹೋಲಿಸಿ ಮಾತಾಡಿರುವ ಒಂದು ವಿಷಯವಾಗಿದೆ ಅಂತ ಕೂಡ ನಾವು ನೋಡ್ತೀವ್ರಿ. ಅಪೊಸ್ತಲ್ ಪಾಲ್ ನಮಗೆ ಹೇಳಿದಾಗ ಇದ್ರ ಬಗ್ಗೆ ಎಷ್ಟು ಒಂದು ಬ್ಯೂಟಿಫುಲ್ ಆಗಿ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡ್ರಿ. 1 ಕೊರಿಂಥ 5:6-8 1 ಕೊರಿಂಥ 5:6-8 ಕಲಸಿ, ಸಾರಿ, ಸ್ವಲ್ಪ ಉಳಿ ಕಲಸಿದರೆ ಕಣಿಕವೆಲ್ಲ ಉಳಿಯಾಗುತ್ತದೆ ಎಂಬುದು ನಿಮಗೆ ತಿಳಿಯದು. ನೀವು ಉಳಿ ಇಲ್ಲದವರೆನಿಸಿಕೊಂಡಿದ್ದರಿಂದ ಹಳೆ ಉಳಿಯನ್ನು ತೆಗೆದುಹಾಕಿ ಹೊಸ ಕಣಿಕೆದಂತಾಗಿರ್ರಿ. ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದಿದೆ. ಅದಾವುದೆಂದರೆ ಕ್ರಿಸ್ತನೇ. ಆದ ಕಾರಣ ನಾವು ಹಳೆ ಉಳಿಯನ್ನು ಅಂದರೆ ದುರ್ಮಾರ್ಗತ್ವ ದುಷ್ಟತ್ವ ಎಂಬ ಉಳಿಯನ್ನು ಇಟ್ಟುಕೊಳ್ಳದೆ ಸರಳತೆ ಸತ್ಯತೆ ಎಂಬ ಉಳಿ ಇಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ. ತುಂಬಾ ಕ್ಲಿಯರ್ ಆಗಿ ಉಳಿ ಬಗ್ಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡುವುದನ್ನು ಕೂಡ ನಾವು ನೋಡ್ತೀವಿ. ಏನಪ್ಪಾ ಅಂತ ನಾವು ನೋಡಿದಾಗ ನಮ್ಮ ಒಂದು ಆತ್ಮಿಕವಾಗ ಆಗಿರುವಂತ ಈ ಜೀವನದಲ್ಲಿ ದೇವರು ನಮಗೆ ನಮ್ಮನ್ನು ಆರಿಸಿಕೊಂಡು ಎಲ್ಲಾ ಸತ್ಯವನ್ನು ಕೂಡ ಕೊಟ್ಟಿದ್ದಾರೆ. ಏನಕ್ಕೆ ಕೊಟ್ಟಿದ್ದಾರಪ್ಪ ಅಂತ ನಾವು ನೋಡಿದಾಗ ನಾವು ನೀತಿವಂತರಾಗಿ ಇರೋದಕ್ಕೆ, ರೈಚಸ್ ಆಗಿ ಜೀವನ ಮಾಡೋದಕ್ಕೆ, ರೈಚಸ್ ಆಗಿ ದೇವರ ಮುಂದೆ ನಿಲ್ಲೋದಕ್ಕೆ ಎಲ್ಲಾ ಸತ್ಯಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ನಮ್ಮ ಜೀವನದಲ್ಲಿ ಕೂಡ ಸ್ವಲ್ಪ ಪಾಪವನ್ನು ನಾವು ಅದನ್ನ ಅಲೋ ಮಾಡಿದ್ರೆ ಅದು ಏನಾಗುತ್ತಪ್ಪ ಅಂತ ನಾವು ನೋಡಿದಾಗ ಪರಿಪೂರ್ಣವಾಗಿ ಅದು ನಮ್ಮ ಜೀವನವನ್ನು ಹಾಳು ಮಾಡಿಬಿಡುತ್ತೆ. ಹೊಸ ಸೃಷ್ಟಿಯಾಗಿ ಬೆಳೀತಾ ಇರುವ ನಮ್ಮ ಜೀವನದಲ್ಲಿ ಸ್ವಲ್ಪ ಪಾಪಗಳನ್ನು ಕೂಡ ನಾವು ಏನ್ ಮಾಡಬಾರ್ದ್ರಿ, ಅಲ್ಲಿ ಬಿಡಬಾರ್ದು, ಅಲವ್ ಮಾಡಬಾರ್ದು, ತೆಗೆದು ಹಾಕ್ಬೇಕು ಅಂತ ಕೂಡ ನಾವು ನೋಡ್ತೀವಿ ಅಲ್ರ. ಸೊ ಈಗ ನಾವು ನೋಡಿದಾಗ ಅಪೊಸ್ತಲ್ ಪಾಲ್ ಕ್ಲಿಯರ್ ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತಾರೆ. ಉಳಿ ಅಂದ್ರೆ ಏನಪ್ಪಾ ಅಂತ ನಾವು ನೋಡಿದಾಗ ಪಾಪಕ್ಕೆ ಕ್ಲೀನ್ ಆಗಿ ಹೋಲಿಸಿ ಮಾತಾಡಿದ್ದಾರೆ. ನಮ್ಮ ಜೀವನದಲ್ಲಿ ಅಲ್ಲಿ ಮಾಂಸಿಕವಾಗಿರುವಂತ ಜೀವನದಲ್ಲಿ ಆ ಮಾಂಸಿಕವಾಗಿರುವಂತ ಲೈಫ್ ಅನ್ನು ಕ್ಲೆನ್ಸ್ ಮಾಡ್ಬೇಕಪ್ಪ ನಾವು ಅಂತ ನಾವು ನೋಡಿದಾಗ ಅದನ್ನು ಪರಿಪೂರ್ಣವಾಗಿ ನಾವು ಪರಿಶುದ್ಧವಾಗಿ ಇಟ್ಕೋಬೇಕು ಅಂತ ನಾವು ನೋಡಿದಾಗ ಸ್ವಲ್ಪ ಪಾಪವನ್ನು ಕೂಡ ನಾವು ಅಲೋ ಮಾಡಬಾರ್ದು ಅಂತ ಕೂಡ ನಾವು ನೋಡ್ತೀವಿ. ಈಗ ಫ್ಲೆಶ್ಲಿ ಇಸ್ರೇಲ್ ಜನಕ್ಕೆ ದೇವರು ಎಷ್ಟು ದಿನ ಹೇಳ್ತಾರಪ್ಪ ಅಂತ ನಾವು ನೋಡಿದಾಗ 7 ದಿವಸ ಇವರು ಈ ರೀತಿ ಆಚರಣೆ ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಯಾಕೆಪ್ಪ 7 ದಿವಸ ಅಂತ ನಾವು ನೋಡಿದಾಗ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಸತ್ಯ ವೇದದಲ್ಲಿ ಈ 7 ಎಂಬ ವಿಷಯ ಏನಕ್ಕೆ ಹೆಂಗೆ ಇದೆ ಅಂತ ನಾವು ನೋಡಿದಾಗ ಪರಿಪೂರ್ಣತೆಗೆ ಅಲ್ಲಿ ಹೋಲಿಸಿ ಮಾತಾಡೋರು ಆಗಿ ನಾವು ನಮ್ಗೆಲ್ಲರಿಗೂ ಗೊತ್ತಿದೆ. ಕಂಪ್ಲೀಟ್ನೆಸ್ ಗಾಡ್ಸ್ ಇದರಲ್ಲಿ 7 ಅಂತ ನಾವು ನೋಡಿದಾಗ ಈ ಕಂಪ್ಲೀಟ್ನೆಸ್ ಬಗ್ಗೆ ಹೇಳಿರೋದನ್ನ ನಾವು ನೋಡ್ತೀವಿ. ಈಗ ಇಸ್ರೇಲ್ ಜನಕ್ಕೆ ಅವರು 7 ದಿವಸ ಕಾಲ ಮಾತ್ರ ಹೇಳಿದ್ದಾರೆ ಪಾಪವನ್ನು ಅಲ್ಲಿ ಶುದ್ಧ ಮಾಡಬೇಕು, ಹುಳಿಯನ್ನು ಹುಳಿ ಇಲ್ಲದೆ ಇರಬೇಕು ಅಂತ ಹೇಳಿದ್ದಾರೆ. ಆದ್ರೆ ನಮಗೆ ಸಭೆಯಾಗಿರುವ ನಮಗೆ ಎಷ್ಟು ದಿವಸ ಕಾಲ ನಾವು ಈ ಹುಳಿ ಇಲ್ಲದೆ ಇರಬೇಕು ಅಂತ ನಾವು ನೋಡಿದಾಗ ಈ ಪರಿಪೂರ್ಣತೆ ಅಂತ ನಾವು ನೋಡಿದಾಗ ಕಂಪ್ಲೀಟ್ನೆಸ್ ಅಂತ ನಾವು ನೋಡಿದಾಗ ಈ ಹೊಸ ಸೃಷ್ಟಿಯಾಗಿ ನಾನು ನನ್ನನ್ನೇ ದೇವರಿಗೆ ಅರ್ಪಿಸಿದ್ದೀನಿ ದೀಕ್ಷಾ ಸ್ಥಾನದಲ್ಲಿ. ಅವತ್ತಿಂದ ನನ್ನ ಕೊನೆ ಜೀವನವರೆಗೂ ನಾನು ಏನ್ ಮಾಡ್ಬೇಕಪ್ಪ ಅಂತ ನಾವು ನೋಡಿದಾಗ ಹುಳಿ ಇಲ್ಲದೆ ಇರಬೇಕಾಗಿದೆ ಅಂತ ಕೂಡ ನಾವು ನೋಡ್ತೀವಿ. ಒಳ್ಳೆ ಈ ಹೊಸ ಸೃಷ್ಟಿ ಅಂತ ನಾವು ನೋಡಿದಾಗ ಈ ಪಸ್ಕವನ್ನು ನಾವು ಅಲ್ಲಿ ಕಂಪೇರ್ ಮಾಡಿದಾಗ ಪಸ್ಕ ಮಾಡ್ಬೇಕಂದ್ರೆ ಅಲ್ಲಿ ಏನಾಗಿತ್ತಪ್ಪ ಅಂತ ನಾವು ನೋಡ್ಬೇಕಂದ್ರೆ ತುಂಬಾ ಮುಖ್ಯವಾಗಿ ಅಲ್ಲಿ ಒಂದು ಕುರಿನ ಕೂಡ ಅಲ್ಲಿ ಕಟ್ ಮಾಡ್ತಾ ಇದ್ರು. ಇದನ್ನ ಈ ಒಂದು ವಿಷಯ ಏನಕ್ ಮಾಡ್ತಾ ಇದ್ರಪ್ಪ ಅಂತ ನಾವು ನೋಡಿದಾಗ ಇಸ್ರೇಲ್ ಜನ ನೆನೆಸ್ಕೋಬೇಕಾಗಿತ್ತು ಐಗುಪ್ತಿಂದ ದೇವರು ಯಾವ ರೀತಿ ಇವರನ್ನ ಬಿಡುಗಡೆ ಮಾಡಿ ತಗೊಂಬಂದ್ರು ಅಂತ ನಾವು ನೋಡಿದಾಗ ಅಲ್ಲಿ ಇನ್ನೊಂದು ನಾವು ನೋಡ್ತೀವಿ. ಅಲ್ಲಿ ಆ ಫಸ್ಟ್ ಬಾರ್ನ್ಗೆ ಬರುವಂತ ಪ್ಲೇಗಿಂದ
ಅವರು ತಪ್ಪಿಸಬೇಕಂದ್ರೆ ಒಂದು ಕುರಿನ ಒಡೆದು ಅದರ ರಕ್ತವನ್ನು ಕೂಡ ಅಲ್ಲಿ ಆ ಲ್ಯಾಂಪ್ ಡೋರ್ ಪೋಸ್ಟ್ ಮೇಲೆ ಹಾಕಬೇಕಾಗಿದ್ರು. ಅದರಲ್ಲಿ ಇವ್ರಿಗೆ ಪ್ರೊಟೆಕ್ಷನ್ ಅಲ್ಲಿ ಆ ಮನೆ ಒಳಗಡೆನೆ ಇರಬೇಕಾಗಿತ್ತು ಅಂತ ಕೂಡ ನಾವು ನೋಡ್ತೀವಿ. ಇದನ್ನು ನೆನೆಸಿ ಇಸ್ರೇಲ್ ಜನ ವರ್ಷ ವರ್ಷ ಕೂಡ ಇದನ್ನ ಆಚರಣೆ ಮಾಡಬೇಕಾಗಿತ್ತು ಅಲ್ರ. ಸೊ ಇವ್ರು ಏನ್ ಮಾಡ್ಬೇಕು ಅಂತ ನಾವು ನೋಡಿದಾಗ ಅದಕ್ಕೆ ಯಾವ ರೀತಿ ಮಾಡ್ಬೇಕು, ಒಂದು ಕುರಿ ಇಂಪಾರ್ಟೆಂಟ್ ಆಗಿದೆ, ಕುರಿನ ಸ್ಯಾಕ್ರಿಫೈಸ್ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಅದರ ಪ್ರೊಟೆಕ್ಷನ್ ಅಲ್ಲಿ ಇದ್ದು ಜೀವ ಹೊಂದ್ಕೋಬೇಕಂದ್ರೆ ಉಳಿ ಇಲ್ಲದೆ ಆಗಿ ಇರಬೇಕಾಗಿರುವ ವಿಷಯ ತುಂಬಾ ಮುಖ್ಯವಾಗಿದೆ ಅಂತ ಕೂಡ ನಾವು ನೋಡ್ತೀವಿ. ಈ ಹೊಸ ಸೃಷ್ಟಿಗೆ ತಂದೆಯಾದ ದೇವರು ಇಸ್ರೇಲ್ ಜನಕ್ಕೆ ವರ್ಷ ವರ್ಷ ಅವರು ಆಚರಣೆ ಮಾಡಿದಾಗ ಈ ಉಳಿ ಇಲ್ಲದೆ ಇದ್ರೆ ಅವರಿಗೆ ಆ ಪ್ರೊಟೆಕ್ಷನ್ ಇರುತ್ತೆ ಅಂತ ಕೂಡ ನಾವು ನೋಡ್ತೀವಿ. ಈ ಮೆಮೋರಿಯಲ್ ನ ಮಾಡಕ್ ಹೇಳಿದ್ರು, ಆದ್ರೆ ಹೊಸ ಸೃಷ್ಟಿ ಸಭೆಯಾಗಿರುವ ನಮಗೆ ಯೇಸು ಸ್ವಾಮಿ ನಮಗೋಸ್ಕರ ಯಜ್ಞವನ್ನು ಕೊಟ್ಟು ಅವರು ರಕ್ತದಿಂದ ನಮಗೆ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಹೊಸ ದಾರಿಯನ್ನು ಓಪನ್ ಮಾಡಿ ಕೊಟ್ಟಿದ್ದಾರೆ. ಆ ದಾರಿಯಲ್ಲಿ ಆ ಒಂದು ಆಶೀರ್ವಾದಗಳನ್ನು ನಮಗೆ ಕೊಟ್ಟಿದ್ದಾರೆ. ಅದನ್ನು ನಾನು ಪಡ್ಕೋಬೇಕಂದ್ರೆ ಉಳಿ ಇಲ್ಲದೆ ನಾನು ಆ ಪ್ರೊಟೆಕ್ಷನ್ ಅಲ್ಲಿ ಇರಬೇಕಾಗಿರುವುದು ತುಂಬಾ ಮುಖ್ಯವಾಗಿ ಇದೆ ಅಂತ ಕೂಡ ನಾವು ನೋಡ್ತೀವಿ ಅಲ್ರ. ಈಗ ಈ ಬರುವ ಪಸ್ಕದಲ್ಲಿ ನಾವು ಪಾರ್ಟೇಕ್ ಮಾಡ್ಬೇಕಂದ್ರೆ ನಾವು ಈ ವಿಷಯಗಳನ್ನು ನೆನೆಸ್ಕೋಬೇಕಾಗಿರೋದು ತುಂಬಾ ಮುಖ್ಯವಾಗಿದೆ. ಮೊದಲನೆಯದಾಗಿ ನನ್ನ ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕರಾಗಿ ಅವರ ರಾನ್ಸಮ್ ಸ್ಯಾಕ್ರಿಫೈಸ್ ನ ನಾವು ನೆನ್ಬೇಕ್ರಿ, ಅದರ ಪ್ರೊಟೆಕ್ಷನ್ ನಲ್ಲಿ ಇರ್ಬೇಕು. ಅದೊಂದು ದಾರಿ ಓಪನ್ ಮಾಡ್ಕೊಟ್ಟಿದ್ದೆ ನನಗೆ. ಇಟ್ ವಿತೌಟ್ ರಾನ್ಸಮ್ ಸ್ಯಾಕ್ರಿಫೈಸ್ ಯಾವ ಒಂದು ಪರಿಪೂರ್ಣತೆನೂ ನಮಗೆ ಸಿಗೋದಿಲ್ಲ, ಆ ಒಂದು ಜೀವನ ಸಿಗೋದಿಲ್ಲ ಅಂತ ಕೂಡ ನಾವು ನೋಡ್ತೀವಿ. ಯೇಸು ಸ್ವಾಮಿ ಮುಖಾಂತರ ನಮಗೆ ಆ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಪ್ಲಸ್ ಇನ್ನೊಂದು ಆಪರ್ಚುನಿಟಿ ಏನಪ್ಪ ಕೊಟ್ಟಿದ್ದಾರೆ ಯೇಸು ಸ್ವಾಮಿ ಅಂತ ನಾವು ನೋಡಿದಾಗ ಆ ಒಂದು ಬ್ಲೆಸ್ಸಿಂಗ್ ಅಲ್ರ, ಸನ್ಸ್ ಆಫ್ ಗಾಡ್ ಆಗ್ಲಿಕ್ಕೆ, ಮತ್ತೆ ರಾಜರಾಗ ಆಗೋದಿಕ್ಕೆ, ಪ್ರೀಸ್ಟ್ ಆಗೋದಿಕ್ಕೆ, ಈ ಸರ್ವ ಲೋಕವನ್ನು ರಕ್ಷಣೆಯಲ್ಲಿ ತರಬೇಕಂದ್ರೆ ಈ ಸಭೆಗೆ ಕೂಡ ಎಷ್ಟು ದೊಡ್ಡ ಕೆಲಸ ಇದೆ. ಸೊ ಅದಕ್ಕಾಗಿ ಯೇಸು ಸ್ವಾಮಿಯ ಸ್ಯಾಕ್ರಿಫೈಸ್ ನ ಹೆಜ್ಜೆ ಜಾಡಿಯಲ್ಲಿ ಕೂಡ ನಡಿಬೇಕಾಗಿರೋದು ತುಂಬಾ ಮುಖ್ಯವಾಗಿ ಸಭೆಯಾಗಿ ಆ ಒಂದು ಕ್ಲಾಸ್ ಅಲ್ಲಿ ಹೋಗೋ ಜನರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತ ಕೂಡ ನಾವು ನೋಡ್ಕೋಬೇಕು. ಸೊ ಅದಕ್ಕೆ ನಾವು 7 ದಿವಸ ಮಾತ್ರ ಉಳಿಯಲ್ದೆ ಇರಬಾರ್ದು, ನಮ್ಮ ಜೀವನದಲ್ಲಿ ಫುಲ್ ಲೈಫ್ ನಾವು ಉಳಿಯಿಲ್ದೆ ಪರಿಶುದ್ಧರಾಗಿ ಇರುವುದು ತುಂಬಾ ಮುಖ್ಯವಾಗಿದೆ ಅಂತ ಕೂಡ ನೋಡ್ಬೇಕು. ಈಗ ಅಲ್ಲಿ ಇಸ್ರೇಲ್ ಜನ ಆ 7 ದಿವಸ ಕಾಲಗಳು ಅವ್ರು ಏನ್ ಮಾಡಿದ್ರಪ್ಪ ಅಂತ ನಾವು ನೋಡಿದಾಗ ಅವ್ರ ಮನೆಯಲ್ಲಿ ಎಲ್ಲಾ ಕೋಣೆಗಳಲ್ಲಿ ಕೂಡ ಅವ್ರು ಏನ್ ಮಾಡಿದ್ರಪ್ಪ ಅಂತ ನಾವು ನೋಡಿದಾಗ ಕಾರ್ನರ್ಸ್ ಅಲ್ಲಿ ಹುಡುಕಿದ್ರು, ಕಂಪ್ಲೀಟ್ ಮನೆಯನ್ನ ಹುಡುಕಿ ಪರಿಶುದ್ಧವಾಗಿ ಉಳಿ ಇಲ್ದೆ ಇಟ್ಕೊಂಡು ಆಚರಣೆ ಮಾಡಿದ್ರು ಹಬ್ಬವನ್ನು. ಆದ್ರೆ ಈಗ ನಾವು ಎಲ್ಲಿ ಹುಡುಕ್ಬೇಕು ಇದನ್ನ, ನಮ್ಮ ಮನೆಗಳಲ್ಲಿ ಹುಡುಕ್ಬೇಕಾ ಈ ಉಳಿನ ಅಂತ ನಾವು ನೋಡ್ಬೇಕಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಎಲ್ಲಿ ಹುಡುಕ್ಬೇಕಪ್ಪ ಅಂತ ನಾವು ನೋಡಿದಾಗ ನಮ್ಮ ಮನೆ ಅಂತ ನಾವು ನೋಡಿದಾಗ ನಮ್ಮ ಹೃದಯಗಳಲ್ಲಿ ನಾವು ಈ ಉಳಿ ಅನ್ನು ಹುಡುಕ್ಬೇಕು ಅಂತ ಕೂಡ ನಾವು ನೋಡ್ತೀವಿ. ಸೊ ಈ ಉಳಿನ ನಾವು ಹುಡುಕ್ಬೇಕಂದ್ರೆ ನನ್ನ ಹೃದಯದಲ್ಲಿ ಈ ಉಳಿ ಅಂದ್ರೆ ನಾ ಪಾಪ ಅಂತ ನಾವು ನಮ್ಗೆಲ್ಲರಿಗೂ ಗೊತ್ತು. ಸೊ ನಾನು ಅದನ್ನ ಹುಡುಕ್ಬೇಕು ಅಂದ್ರೆ ನಾನ್ ಏನ್ ಮಾಡ್ಬೇಕಪ್ಪ ಅಂತ ನಾವು ನೋಡಿದಾಗ ಹೆಂಗೆ ನಾನು ಹುಡುಕ್ಬೋದು ಅಂತ ನಾವು ನೋಡಿದಾಗ ಹೆಂಗ್ ಹುಡುಕ್ಬೋದ್ರಿ ಅಂದ್ರೆ ಸೆಲ್ಫ್ ಎಕ್ಸಾಮಿನ್ ಮಾಡ್ಬೇಕು, ನನ್ನನ್ನೇ ನಾನು ಪರಿಶೋಧಿಸಿ ನೋಡ್ಕೋಬೇಕಾಗಿರುವುದು ತುಂಬಾ ಮುಖ್ಯವಾಗಿದೆ ಅಂತ ಕೂಡ ನಾವು ನೋಡ್ತೀವಿ ಅಲ್ರ. ಸೊ ನಮಗೆ ಈ ಒಂದು ಮೆಮೋರಿಯಲ್ನ ನಾವು ಸೆಲೆಬ್ರೇಟ್ ಮಾಡ್ಬೇಕಂದ್ರೆ ಈ ಆಂಟಿಟಿಪಿಕಲ್ ಪಾಸ್ ಓವರ್ ಇಂದ ನಮಗೆ ಅನೇಕ ವಿಷಯಗಳು ದೇವರು ಇಟ್ಟಿದ್ದಾರೆ. ನಮ್ಮ ಮನೆ ಅಂದ್ರೆ ನಮ್ಮ ಇನ್ವರ್ಡ್ ಅಲ್ಲಿ, ಈ ಕಾನ್ಸಕ್ರೇಟೆಡ್ ವಾಕ್ ಆಫ್ ಲೈಫ್ ಅಲ್ಲಿ, ಈ ಒಂದು ಜೀವನದಲ್ಲಿ ದೇವರಿಗೆ ನಾವು ಅರ್ಪಿಸಿದೀವಿ ನಮ್ಮನ್ನೇ. ಹೊಸ ಸೃಷ್ಟಿಯಾಗಿ ನಾವು ಈ ಒಂದು ಈ ಲೋಕಕ್ಕೆ ಸತ್ತು ಯೇಸು ಸ್ವಾಮಿಗೋಸ್ಕರ ಜೀವಿಸ್ತೀವಿ ಅಂತ ನಾನು ಅಲ್ಲಿ ಒಂದು ಕವನೆಂಟ್ ಮಾಡಿದ್ದೀನಿ ದೇವರೊಂದಿಗೆ. ಆ ಕವನೆಂಟ್ ಅನ್ನು ಅದಕ್ಕೆ ಫೇತ್ಫುಲ್ ಆಗಿ ನಾನು ಇರಬೇಕು ಅಂತ ನಾನು ನೋಡ್ಬೇಕಂದ್ರೆ ನಾನು ಏನ್ ಮಾಡ್ಬೇಕಂದ್ರೆ ನನ್ನನ್ನೇ ಪರಿಶೋಧಿಸಿ ನನ್ನಲ್ಲಿ ಉಳಿ ಇಲ್ದೆ ನಾನು ಜೀವನ ಮಾಡ್ತಾ ಇದ್ದೀನಿ ಅಂತ ನಾನು ಪರಿಶೋಧನೆ ಮಾಡಿ
ನೋಡಬೇಕಾಗಿರೋದು ತುಂಬಾ ಮುಖ್ಯವಾಗಿದೆ ಅಂತ ಕೂಡ ನಾವು ನೋಡಬೇಕು. ಯಾಕೆಂದ್ರೆ ಈ ಉಳಿಯನ್ನು ತೆಗೆದು ಹಾಕಿದ್ರೇನೆ ಏನಾಗುತ್ತೆ ಅಂತ ನಾವು ನೋಡಿದಾಗ ಅದು ಹೆಂಗೇಪ್ಪ ಅಂದ್ರೆ ನಮ್ಮಲ್ಲಿರೋ ಕಲ್ಮಶಗಳನ್ನು ತೆಗೆದಾಕಿ ನಾವು ಪರಿಶುದ್ಧರಾಗಿ ಆಗ್ಲಿಕ್ಕೆ ಸಾಧ್ಯ. ಈ ಉಳಿ ತೆಗೆದಾಕೋದಂದ್ರೆ ಈ ಪಾಪಗಳನ್ನು ಯಾಕೆ ತೆಗೆದು ಹಾಕ್ಬೇಕು ಅಂದ್ರೆ ನಾವು ಪರಿಶುದ್ಧರಾಗಿ ಆಗ್ಬೇಕು ಅಂದ್ರೆ ನಮ್ಮಲ್ಲಿರುವ ಪಾಪಗಳನ್ನು ತೆಗೆದಾಕ್ಬೇಕು ಅಂತ ನಾವು ನೋಡ್ತೀವಿ. ಸ್ವಲ್ಪ ದಿವಸ ಈ ಒಂದು ಲೈಫ್ ಅಲ್ಲಿ ಹೆಂಗೆ ಬಿಸಿ ಆಗಿದ್ದೀವಿ ಅಂದ್ರೆ ನಾವು ಜೀವನದಲ್ಲಿ ಫ್ಲೆಶ್ಲಿ ಲೈಫ್ ಅಲ್ಲಿ ಇವಾಗ ಎಲ್ಲರೂ ಫುಲ್ ಬಿಸಿನರಿ ಅಲ್ರಾ. ಬೆಳಗ್ಗೆ ಕೆಲಸಕ್ಕೆ ಓಡೋದು, ಮತ್ತೆ ಈವ್ನಿಂಗ್ ಬಂದು ಮನೇಲಿ ಕುಕ್ ಮಾಡೋದು, ಮಕ್ಕಳು ನೋಡ್ಕೊಳ್ಳೋದು, ಮಕ್ಕಳ ಎಜುಕೇಶನ್ ನೋಡೋದು, ಅನೇಕ ಟೆನ್ಷನ್ಸು, ಅನೇಕ ಪ್ರೆಷರ್ ಅಲ್ಲಿ ಜೀವನ ಮಾಡ್ತಾ ಇದೀವಿ. ಆದ್ರೆ ನಾವು ಏನ್ ಅದರಲ್ಲಿ ಈ ಒಂದು ವಿಷಯದಲ್ಲಿ ನಾವು ಏನ್ ಮಾಡ್ಬಿಡ್ತೀವಿ ಅಂದ್ರೆ ಈ ದೇವರಿಗೆ ನಾನು ಮಾಡಿರುವಂತ ಆ ಒಂದು ಕವನೆಂಟ್ ನ ಮರ್ತು ಬಿಡ್ತೀನಿ. ಸೊ ಅದಕ್ಕಾಗಿ ನಾನು ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಪಾಸ್ ತಗೋಬೇಕು, ನನ್ನ ಲೈಫ್ ಅಲ್ಲಿ ಒಂದು ಸ್ಟಾಪ್ ಮಾಡ್ಬೇಕು, ಸ್ವಲ್ಪ ನಿಮಿಷಗಳು ಸ್ಟಾಪ್ ಮಾಡಿ ವಾರದಲ್ಲೊಮ್ಮೆ ಅಥವಾ ದಿನನಿತ್ಯ ಒಂದು 5-10 minutes ನಾನು ಆ ಒಂದು ಬಿಸಿ ಸ್ಕೆಡ್ಯೂಲ್ ಇಂದ ಸ್ಟಾಪ್ ಮಾಡಿ ನನ್ನನ್ನು ಸೆಲ್ಫ್ ಎಕ್ಸಾಮಿನ್ ಮಾಡಬೇಕು, ಪರಿಶೋಧಿಸಿ ನೋಡಬೇಕು ನನ್ನಲ್ಲಿ ಯಾವ ರೀತಿ ಕಲ್ಮಶಗಳು ಇದೆ ಅನ್ನೋದನ್ನ ಕೂಡ ನಾನು ಸೆಲ್ಫ್ ಎಕ್ಸಾಮಿನ್ ಮಾಡ್ಬೇಕಾದ್ರೆ ಯಾಕೆ ಮಾಡ್ಬೇಕು ಇದು ಅಂತ ನಾನು ನೋಡ್ಬೇಕಂದ್ರೆ ನಮ್ಮ ಹೃದಯಗಳು ಯಾವ ರೀತಿ ಇದೆ ಅಂತ, ನನ್ನ ಹೃದಯ ನಾನು ಯಾವ ರೀತಿ ಇದ್ದೀನಿ ಅಂತ ನಾನು ಪರಿಶೋಧಿಸಿ ನೋಡ್ಬೇಕು. ಯಾಕೆಪ್ಪ ಅಂತ ನಾನು ನೋಡಿದಾಗ ನಮ್ಮ ಹೃದಯಗಳು ಯಾವ ರೀತಿ ಇದೆ, ಮನುಷ್ಯನ ಈ ಮಾಂಸಿಕದಲ್ಲಿ ಬಿದ್ದೋಗಿರುವ ಈ ಮಾಂಸದ ಹೃದಯ ಯಾವ ರೀತಿ ಇದೆ ಅಂತ ನಾವು ನೋಡ್ಬೇಕಂದ್ರೆ ಯೆರೆಮ್ಯ 17:9-10 ಜೆರೆಮ್ಯ 17:9-10 ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರು? ಯಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮ ಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು, ಅಂತರೀಂದ್ರಿಯವನ್ನು ಶೋಧಿಸುವವನು ಆಗಿದ್ದೇನೆ. ನೋಡಿದ್ರ ಇದಕ್ಕೆ ಎಕ್ಸ್ಪ್ಲನೇಷನೇ ಬೇಕಾಗಿಲ್ಲ, ವಚನ ತುಂಬಾ ಬ್ಯೂಟಿಫುಲ್ ಆಗಿದೆ. ನಮ್ಮ ಹೃದಯ ಯಾವ ರೀತಿ ಇದೆ, ಯಾಕೆ ನಾವು ಪರಿಶೋಧನೆ ಮಾಡ್ಕೋಬೇಕು ಅಲ್ರ, ಇಲ್ಲಾಂದ್ರೆ ದೇವ್ರು ಏನ್ ಮಾಡ್ತಾರೆ ಅನ್ನೋದನ್ನ ಕೂಡ ಅಲ್ಲಿ ನಾವು ನೋಡಿದೀವಿ. ಅದರಿಂದ ಈ ಬಿದ್ದೋಗಿರುವಂತ ಮಾಂಸ ಏನ್ ಮಾಡುತ್ತೆ ಅಂದ್ರೆ ಇಟ್ ಡಸಂಟ್ ಲೈಕ್ ಒಂದು ಈ ಒಂದು ಪರಿಶುದ್ಧವಾಗಿ ಜೀವನವನ್ನು ನಾವು ನಡೆಸ್ಬೇಕು ಅನ್ನೋದಕ್ಕೆ ಅದು ಬಿಡೋದಿಲ್ಲ ರೀ ನಮ್ಮನ್ನ. ಇಟ್ ಡಸಂಟ್ ಲೈಕ್, ಯಾಕಂದ್ರೆ ಅದು ಬಿದ್ದೋಗಿದೆ, ಇಟ್ ಇಸ್ ಅ ಫಾಲನ್ ಫ್ಲೆಶ್, ಇಟ್ ಡಸಂಟ್ ಲೈಕ್ ಎ ಲೈಫ್ ಆಫ್ ಸ್ಯಾಕ್ರಿಫಿಷಿಯಲ್ ಸರ್ವಿಸ್ ಅಲ್ವಾ. ಸೊ ಅದರಿಂದ ನಾವು ಪರಿಶೋಧನೆ ಮಾಡೋದು ತುಂಬಾ ಮುಖ್ಯವಾಗಿದೆ ಅಂತ ಕೂಡ ನಾವು ನೋಡ್ತೀವಿ. ನೋಡ್ರಿ ಗಲಾತ್ಯ ಸಭೆಗೆ ಬರೆದಾಗ ಯಾವ ರೀತಿ ಹೇಳ್ತಾರೆ ಅಂತ ನೋಡ್ರಿ, ಗಲಾತ್ಯ 6:3-4 Galatians 6:3-4 ಅಂತ ಕೂಡ ನಾವು ಅದನ್ನ ಕೂಡ ಓದೋಣ. ಯಾವನಾದರೂ ಅಲ್ಪನಾಗಿದ್ದು ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ ತನ್ನನ್ನು ತಾನೇ ಮೋಸಗೊಳಿಸಿದವನಾಗಿದ್ದಾನೆ. ಪ್ರತಿಯೊಬ್ಬನು ತಾನು ಮಾಡಿದ ಕೆಲಸವನ್ನು ಪರಿಶೋಧಿಸಲಿ, ಆಗ ಅವನು ತನ್ನ ನಿಮಿತ್ತದಿಂದ ಹೆಚ್ಚಳ ಪಡುವುದಕ್ಕೆ ಆಸ್ಪದವಾಗದೆ ಹೊರತು ಮತ್ತೊಬ್ಬರ ನಿಮಿತ್ತದಿಂದ ಆಗುವುದಿಲ್ಲ. ನೋಡಿದ್ರ ಸೊ ಇದರಿಂದ ನಾವು ಸೆಲ್ಫ್ ಎಕ್ಸಾಮಿನ್ ಮಾಡೋದು ತುಂಬಾ ಮುಖ್ಯವಾಗಿದೆ ಅಂತ ಕೂಡ ನಾವು ನೋಡ್ತೀವಿ. ಇಫ್ ಎನಿ ಒನ್ ಥಿಂಗ್ಸ್ ಈಸ್ ಸಮಥಿಂಗ್ ವೆನ್ ಹೀಸ್ ನಥಿಂಗ್ ಹಿ ಡಿಸೀವ್ಸ್ ಹಿಮ್ಸೆಲ್ಫ್ ಬಟ್ ಲೆಟ್ ಈಚ್ ಒನ್ ಟೆಸ್ಟ್ ಹಿಸ್ ಓನ್ ವರ್ಕ್ ಅಂತ ಕೂಡ ನಾವು ನೋಡ್ಬೇಕು. ನಮ್ಮನ್ನು ನಾವೇ ಟೆಸ್ಟ್ ಮಾಡಿ ನೋಡ್ಕೊಳ್ಳೋದು ತುಂಬಾ ಮುಖ್ಯವಾಗಿದೆ ಅಂತ ಕೂಡ ನಾವು ನೋಡ್ತೀವಿ. ಇದನ್ನು ಮತ್ತು ದೇವರ ವಿಷಯಗಳನ್ನು ಚೆನ್ನಾಗಿ ಅರಿತಿರುವಂತ ದಾವಿದು ಇದರ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥಕೊಂಡಿದ್ದಾರೆ, ಅವ್ರಿಗೆ ತಿಳ್ಕೊಂಡಿದ್ದಾರೆ. ಅವ್ರು ಏನ್ ಮಾಡ್ತಾರಪ್ಪ ಅಂತ ನಾವು ನೋಡಿದಾಗ 139 ಕೀರ್ತನೆಯಲ್ಲಿ 24 ನಾವು ಓದಿದಾಗ ಯಾವ ರೀತಿ ಹೇಳ್ತಾರೆ ನೋಡ್ರಿ ದಾವಿದು, Psalms 139:24
ನಾನು ಕೇಡಿನ ಮಾರ್ಗದಲ್ಲಿರುತ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು. ಅಲ್ರಾ, ಸೊ ಅವ್ರು ಏನ್ ಹೇಳ್ತಾರೆ ಅಂದ್ರೆ 23:24 ಓದಿ ಸಿಸ್ಟರ್. ದೇವ ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ. ನೋಡಿದ್ರಾ, ನನ್ನನ್ನು ಪರೀಕ್ಷಿಸಿರಿ, ಎಕ್ಸಾಮಿನ್ ಮಾಡಿ. ಮತ್ತೆ ಓದಿ ಸಿಸ್ಟರ್. ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿ ಇರುತ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು. ನೋಡಿದ್ರಾ, ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ ಯಾಕಪ್ಪ ಅಂತ ನಾವು ನೋಡಿದಾಗ, ನಾವೇ ನಾವು ಎಕ್ಸಾಮಿನ್ ಮಾಡ್ಕೊಂಡ್ರೆ ನಾವು ಏನ್ ಮಾಡ್ತೀವಿ ಅನ್ನೋ ವಿಷಯಗಳನ್ನು ಕೂಡ ನಾವು ನೋಡೋಣ ರೀ. ಯಾವ ರೀತಿ ಎಲ್ಲ ಮಾಡ್ತೀವಿ ಅನ್ನೋದನ್ನು ಕೂಡ ಮುಂದಕ್ಕೆ ನೋಡೋಣ ರೀ. ಅದರಿಂದ ದಾವಿದ್ ಏನ್ ಮಾಡ್ತಾರೆ ಅಂದ್ರೆ, ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ, ನಾನೇ ನನ್ನ ಎಕ್ಸಾಮಿನ್ ಮಾಡಿದ್ರೆ ಕೆಲವು ಸತಿ ಏನ್ ಮಾಡ್ಬಿಡ್ತೀನಿ ರೀ, ನಾನು ಡಿಸೀವ್ ಆಗ್ಬಿಡ್ತೀನಿ, ನಾನು ಮಾಡ್ತಾ ಇರೋದು ಸರಿ ಅಂತ ಹೇಳ್ಕೊಂಡ್ಬಿಡ್ತೀನಿ. ಅದರಿಂದ ದೇವರೇ, ನನಗೋಸ್ಕರ ನೀವೇನ್ ಮಾಡ್ರಿ, ನನಗೆ ಆ ಒಂದು ಮನಸ್ಸನ್ನು ಕೊಡಿ, ನಾನು ಸರಿಯಾಗಿ ನನ್ನ ಶೋಧನೆ ಮಾಡ್ಲಿ, ನನ್ನ ತಪ್ಪುಗಳನ್ನು ನನ್ನ ಮುಂದೆ ಬರ್ಲಿಕ್ಕೆ ನನ್ಗೆ ಏನ್ ಮಾಡ್ರಿ, ಶಕ್ತಿ ಕೊಡ್ರಿ ಅಂತ ಕೂಡ ಅವರು ದೇವರ ಹತ್ರ ಪ್ರಾರ್ಥನೆ ಮಾಡೋದನ್ನು ಕೂಡ ನಾವು ನೋಡ್ತೀವಿ. ಸರ್ಚ್ ಮೀ ಓ ಗಾಡ್ ಅಂಡ್ ನೋ ಮೈ ಹಾರ್ಟ್, ನನ್ನನ್ನು ಸರ್ಚ್ ಮಾಡಿ, ನನ್ನ ಹೃದಯಗಳನ್ನು ಅರಿತುಕೊಳ್ಳಿ. ನೀವು ಟ್ರೈ ಮೀ ಅಂಡ್ ನೋ ಮೈ ಥಾಟ್ಸ್ ಅಂಡ್ ಸಿ ಇಫ್ ದೇರ್ ಬಿ ಎನಿ ವಿಕೆಡ್ನೆಸ್, ನನ್ನಲ್ಲಿ ಏನಾದ್ರು ಕೊರತೆಗಳಿದ್ರೆ ಅದನ್ನು ತಗೊಂಡ್ಬಂದು ನನ್ನ ಮುಂದೆ ಇಡಿ. ಅದರಿಂದ ಆ ಒಂದು ವಿಷಯಗಳು ನನ್ಗೆ ಏನ್ ಮಾಡುತ್ತಪ್ಪ ಅಂದ್ರೆ ನಿತ್ಯ ಜೀವ ಕೊಡುತ್ತೆ ಅಂತ ಕೂಡ ನಾವು ನೋಡ್ತೀವಿ. ಆ ರೀತಿ ಕೂಡ ನಾವು ಕೂಡ ದೇವರ ಹತ್ರ ಪ್ರಾರ್ಥನೆ ಮಾಡೋದು ಈ ಕಲ್ಮಶಗಳಿಗೋಸ್ಕರ ತುಂಬಾ ಮುಖ್ಯವಾಗಿ ಇದೆ ಅಂತ ಕೂಡ ನಾವು ನೋಡ್ತೀವಿ ಅಲ್ರಾ. ಈ ವಿಷಯಗಳನ್ನು ಕೂಡ ಈ ಒಂದು ಪಸ್ಕ ನಾವು ಆಚರಣೆ ಮಾಡ್ಬೇಕಂದ್ರೆ, ಈ ಒಂದು ಮೆಮೋರಿಯಲ್ ಆ ಒಂದು ದಿವಸದಲ್ಲಿ ಕೂಡ ನಾವು ಯೇಸು ಸ್ವಾಮಿಯ ಸ್ಯಾಕ್ರಿಫೈಸ್ ಮಾತ್ರ ನಾವು ಏನ್ ಮಾಡ್ತೀವಪ್ಪ ಅಂತ ನಾವು ನೋಡಿದಾಗ, ಅಲ್ಲಿ ಅವ್ರು ಪಟ್ಟಿದ್ದ ಕಷ್ಟಕ್ಕೋಸ್ಕರ ನಾವು ದುಃಖ ಪಡ್ತಾ ಇರ್ತೀವಿ, ಆದ್ರೆ ಯೇಸು ಸ್ವಾಮಿ ಅಲ್ಲಿ ಹೆಂಗ್ ದುಃಖ ಪಡ್ತಾ ಇರ್ತಾರೆ ಅಂತ ನಾವು ನೋಡಿದಾಗ, ನಾನು ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಇವ್ರು ಪರಿಶುದ್ಧರಾಗಿ ಇರಬೇಕು ಅಂತ ದಾರಿ ಓಪನ್ ಮಾಡ್ಕೊಟ್ಟಿದ್ದೀನಿ, ಎಷ್ಟು ಪರಿಶುದ್ಧರಾಗಿ ಇವ್ರು ಬರ್ತಾ ಇದ್ದಾರೆ ಅಂತ ಕೂಡ ಅವರು ಜಡ್ಜ್ ಮಾಡ್ತಾರೆ ಅಂತ ಕೂಡ ನಾವು ನೋಡ್ತೀವಿ ಅಲ್ವಾ. ತುಂಬಾ ಮುಖ್ಯವಾಗಿ ಲಾಸ್ಟ್ ಇಯರ್ಗಿಂತ ಈ ವರ್ಷ ಎಷ್ಟು ನಮ್ಮ ಆ ಒಂದು ಏನ್ ಹೇಳಿದ್ರಿ, ಪಾಪ ಇಲ್ದೆ ನಮ್ಮ ಜೀವನದಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋದನ್ನ ಕೂಡ ನಾವು ಎಕ್ಸಾಮಿನ್ ಮಾಡಿ ನೋಡ್ಬೇಕಾಗಿದೆ ಅಂತ ಕೂಡ ನಾವು ನೋಡ್ತೀವಿ. ಅಪೊಸ್ತಲ್ ಪಾಲ್ ಕೂಡ ಈ ಸೆಲ್ಫ್ ಎಕ್ಸಾಮಿನೇಷನ್ ತುಂಬಾ ಮುಖ್ಯವಾಗಿದೆ ಅಂತ ಕೊರಿಂಥ್ಯ ಸಭೆಗೆ ಬರೆದಾಗ ಹೇಳ್ತಾರೆ ನೋಡ್ರಿ. 1 ಕೊರಿಂಥ್ಯ 11:28-31 ಓದಿ ಸಿಸ್ಟರ್. 1 ಕೊರಿಂಥ್ಯ 11:28 ಓದಿ, ಆಮೇಲೆ 31 ಓದಿ, ಆಮೇಲೆ 32 ಓದಿ ಸಿಸ್ಟರ್. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ. ನೋಡಿದ್ರಾ, ಥ್ಯಾಂಕ್ ಯು ಸಿಸ್ಟರ್, ತುಂಬಾ ಬ್ಯೂಟಿಫುಲ್ ಆಗಿ ಈ ವಚನ ಕ್ಲೀನ್ ಆಗಿ ಎಕ್ಸ್ಪ್ಲೈನ್, ನಮ್ಗೆ ಎಕ್ಸ್ಪ್ಲೈನ್ ಮಾಡೋದೇ ಬೇಕಾಗಿಲ್ಲ ರೀ ಅಲ್ವಾ. ನಾವು ಶೋಧಿಸಿಕೋ ಪರಿಶೋಧನೆ ಮಾಡುವುದು ಎಷ್ಟು ಮುಖ್ಯ ಅಂತ ಹೇಳ್ತಾರೆ, ಯಾಕೆ ಅಂತ ಕೂಡ ಎಲ್ಲ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ರು. ಸೆಲ್ಫ್ ಎಕ್ಸಾಮಿನೇಷನ್ ತುಂಬಾ ಮುಖ್ಯವಾಗಿದೆ. ಏನಕ್ಕೆಪ್ಪ ಅಂತ ನಾವು ನೋಡಿದಾಗ, ಈ ಸೆಲ್ಫ್ ಎಕ್ಸಾಮಿನೇಷನ್ ನಮ್ಮ ಜೀವನವನ್ನು ನಾವು ಮಾಡಿಕೊಂಡ್ರೆ ಈ ಲೋಕಕ್ಕೆ ಇದು ಇಂಪಾರ್ಟೆಂಟ್ ಇಲ್ಲದೆ ಇರ್ಬೋದು, ಆದ್ರೆ ನಮಗೆ ಹೊಸ ಸೃಷ್ಟಿಯಾಗಿ ನಮ್ಮನ್ನು ಜೀವಿಸಿ ನಾವು ನಮ್ಮನ್ನ ನಮ್ಮ ಜೀವನವನ್ನು ನಡೆಸಬೇಕಾದ್ರೆ ನಮಗೆ ತುಂಬಾ ಮುಖ್ಯವಾಗಿ ಇದೆ ಅಂತ ಕೂಡ ನಾವು ನೋಡ್ತೀವಿ. ಇದು ಏನ್ ಮಾಡುತ್ತಪ್ಪ ಅಂತ ನಾವು ನೋಡಿದಾಗ, ಈ ತರ ಪರಿಶೋಧನೆ ಮಾಡಿ ನಾವು ನೋಡಿದಾಗ, ನಮ್ಮ ಲೈಫ್ ಅನ್ನು ಸೆಲ್ಫ್ ಡಿಸಿಪ್ಲಿನ್ ನಾವು ಮಾಡ್ಕೋತಾ ಇದ್ದೀವಿ. ಕೆಲವು ನಮ್ಮನ್ನೇ ನಾವು ಡಿಸಿಪ್ಲಿನ್ ಆಗಿ ತಗೊಂಡ್ಬರ್ತಾ ಇದ್ದೀವಿ ಅಂತ ಕೂಡ ನಾವು ನೋಡ್ತೀವಿ. ಮತ್ತೆ ಅಪೊಸ್ತಲ್ ಪಾಲ್ ಇದನ್ನು ಕಂಟಿನ್ಯೂ ಮಾಡ್ತಾರೆ ನೋಡ್ರಿ, 2 ಕೊರಿಂಥ್ಯ 3:5.
ಎರಡನೇ ಕೊರಿಂತ 13ನೇ ಅಧ್ಯಾಯ 5ನೇ ವಚನ ಕ್ರಿಸ್ತ ನಂಬಿಕೆ ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ ಏನು ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ ನೋಡಿದ್ರ ಯೇಸು ಸ್ವಾಮಿ ನಮ್ಮಲ್ಲಿದ್ದಾರ ಇಲ್ವಾ ಅಂತ ನಾವು ಏನು ಮಾಡಬೇಕ್ರಿ ಪರಿಶೋಧಿಸಿ ಎಕ್ಸಾಮಿನ್ ಯುವರ್ ಸೆಲ್ಫ್ ಅಂಡ್ ಚೆಕ್ ಯುವರ್ ಸೆಲ್ಫ್ ವೆದರ್ ಯು ಆರ್ ಕಂಟಿನ್ಯೂಯಿಂಗ್ ಇನ್ ಫೇಯ್ತ್ ಸತ್ಯದಲ್ಲಿ ನಾನು ಇದೀನ ಅಂತ ನಾನು ಏನು ಮಾಡಬೇಕ್ರಿ ಪರಿಶೋಧಿಸಿ ನಾನು ವಿಶ್ವಾಸದಲ್ಲಿ ಆ ಒಂದು ಫೇಯ್ತ್ ಕ್ರಿಶ್ಚಿಯನ್ ಫೇಯ್ತ್ ಆ ಕ್ರೈಸ್ಟ್ ಫೇಯ್ತ್ ಅಲ್ಲಿ ನಾನು ಇದೀನ ನಮಗೆಲ್ಲ ದೇವರು ಆರಿಸಿಕೊಂಡಿರುವ ಕೊಟ್ಟಿರುವ ಸತ್ಯ ಏನಕ್ಕೆ ಕೊಟ್ಟಿದ್ದಾರೆ ಆ ಸತ್ಯ ಅಂತ ನಾವು ಹೇಳಿದಾಗ ನಾವು ಟ್ರೂತ್ ಅಂತ ನಾವು ಹೇಳಿದಾಗ ಇದು ಎಷ್ಟೋ ಜನ ಹೋದ ವರ್ಷ ಇದ್ದವರು ಈ ವರ್ಷ ಈ ಒಂದು ಸತ್ಯದಲ್ಲಿ ಇಲ್ಲ ಈ ಒಂದು ವಿಶ್ವಾಸದಲ್ಲಿ ಇಲ್ಲ ಈ ಒಂದು ಫೇಯ್ತ್ ಅಲ್ಲಿ ಇಲ್ಲ ಅಂದ್ರೆ ಯೇಸು ಸ್ವಾಮಿನ ಅವ್ರು ಏನ್ ಮಾಡಿದ್ದಾರೆ ಯೇಸು ಸ್ವಾಮಿ ನಮ್ಮಲ್ಲಿ ಇದಾರ ಅಂತ ನಾವು ಚೆಕ್ ಮಾಡಿ ನೋಡ್ಬೇಕ್ರಿ ಅನೇಕ ಜನ ಇದನ್ನ ನಿರಾಕರಿಸಿ ಹೋಗ್ಬಿಟ್ಟಿದ್ದಾರೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಲ್ವಾ ಸೊ ತುಂಬಾ ಮುಖ್ಯವಾಗಿ ನಮಗೆ ಇದು ಇದೆ ಅಂತ ಕೂಡ ನಾವು ನೋಡ್ಬೇಕ್ರಿ ಅಪೋಸ್ಟಲ್ ಪಾಲ್ ಒಳ್ಳೆ ಇನ್ಸ್ಟ್ರಕ್ಷನ್ಸ್ ಗಳು ಅಲ್ಲಿ ಕೊಡ್ತಾರೆ ಅಂತ ಕೂಡ ನಾವು ನೋಡ್ತೀವಿ ಸೊ ಅದರಿಂದ ನಾವು ನಮ್ಮ ಈ ಒಂದು ಬಿಸಿ ಶೆಡ್ಯೂಲ್ ಇಂದ ಸ್ವಲ್ಪ ಕಾಲ ಅವಾಗವಾಗ ನಾವು ಪಾಸ್ ಮಾಡಿ ನಾವು ನಮ್ಮನ್ನು ಪರಿಶೋಧಿಸಿ ನೋಡ್ಕೊಳ್ಳೋದು ನಮ್ಮ ಪ್ರೋಗ್ರೆಸ್ ರಿಪೋರ್ಟ್ ಈಗ ಒಂದು ಕ್ಲಾಸ್ ರೂಮ್ ಅಲ್ಲಿ ಕ್ಲಾಸ್ ಅಲ್ಲಿ ಓದಿದಾಗ ಅವ್ರು ಏನ್ ಮಾಡ್ತಾರ್ರಿ ಒಂದ್ ವರ್ಷ ಫುಲ್ಲು ಎಲ್ಲ ಪಾಠಗಳನ್ನ ಕಲಿಸ್ತಾರೆ ಕಲಿಸ್ಬಿಟ್ಟು ಏನ್ ಮಾಡ್ತಾರೆ ಸೆಂಟರ್ ಅಲ್ಲಿ ಮಿಡ್ ಆಫ್ ದಿ ಮಂತ್ಲಿ ಎಂಡ್ ಆಫ್ ದ ಮಂತ್ ಅಲ್ಲಿ ಒಂದು ಏನ್ ಮಾಡ್ತಾರೆ ಅಂದ್ರೆ ಒಂದು ಟೆಸ್ಟ್ ಕೊಡ್ತಾರೆ ಅಥವಾ ಒಂದು ಎಕ್ಸಾಮ್ ಇಡ್ತಾರೆ ಅದರಲ್ಲಿ ಎಷ್ಟು ಪ್ರೋಗ್ರೆಸ್ ಆಗಿದೀವಿ ನಾನು ಕಲ್ತಿರುವ ಪಾಠಗಳು ಅನೇಕ ಪಾಠಗಳು ನಾವು ಕೇಳಿರ್ಬೋದು ಆ ಪಾಠಗಳಿಂದ ನಾನು ಎಷ್ಟು ಪ್ರೋಗ್ರೆಸ್ ಆಗಿದ್ದೀನಿ ನನ್ನ ಜೀವನವನ್ನು ಎಷ್ಟು ಪರಿಶುದ್ಧವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋದನ್ನ ನಾನು ಸೆಲ್ಫ್ ಎಕ್ಸಾಮಿನ್ ಮಾಡಿ ನೋಡ್ಕೊಳ್ಳೋದು ತುಂಬಾ ಮುಖ್ಯವಾಗಿದೆ ಅಂತ ಕೂಡ ನಾವು ನೋಡ್ತೀವಿ ಅಲ್ರ ಸೊ ಈಗ ನಾವು ನೋಡ್ಬೇಕಂದ್ರೆ ಈ ಸೆಲ್ಫ್ ಎಕ್ಸಾಮಿನೇಷನ್ ಬಗ್ಗೆ ನಾವು ನೋಡಿದಾಗ ಈಗ ಎಕ್ಸಾಮಿನ್ ಮಾಡಿಬಿಟ್ವಿ ಎಕ್ಸಾಮಿನ್ ಮಾಡಿದ ತಕ್ಷಣ ಸೆಲ್ಫ್ ಎಕ್ಸಾಮಿನ್ ಮಾಡಿದ ಕೂಡಲೇ ಏನಾಗತ್ರಿ ನನ್ನಲ್ಲಿ ಎರಡು ವಿಷಯಗಳು ನಡೀತೆ ನಾನು ಸೆಲ್ಫ್ ಎಕ್ಸಾಮಿನ್ ನನ್ನನ್ನು ಪರಿಶೋಧನೆ ಮಾಡಿ ನೋಡಿದೆ ದೇವರ ಹತ್ರ ಪ್ರಾರ್ಥನೆ ಮಾಡಿದೆ ನನ್ನ ಕಲ್ಮಶೆಗಳೆಲ್ಲ ನನ್ನ ಮುಂದೆ ಬಂದ್ಬಿಡ್ತು ಇವಾಗ ನನ್ನ ಸೀಕ್ರೆಟ್ ಸಿನ್ಸ್ ಏನಿದೆ ನನ್ನ ಪಾಪಗಳು ಏನಿದೆ ನನ್ನ ಕ್ಯಾರೆಕ್ಟರ್ ಯಾವ ತರ ಇದೆ ಅಂತ ನನ್ನ ಮುಂದೆ ಬಂತು ಬಂದ ಆಗುವ ವಿಷಯಗಳು ಏನು ಅಂದ್ರೆ ಎರಡು ವಿಷಯ ಆಗುತ್ತೆ ನಮ್ಮ ಜೀವನದಲ್ಲಿ ಒಂದು ಏನಾಗ್ಬಿಡುತ್ತೆ ಅಂದ್ರೆ ಡಿಸ್ಕರೇಜ್ ಆಗ್ಬಿಡ್ತೀವಿ ಅಪ್ಪ ನಾನು ಕಾನ್ಸಿಕ್ರೇಟ್ ಮಾಡಿದ್ದೀನಿ ಆದ್ರೂ ನನಗೆ ಈ ಪಾಪಗಳನ್ನು ಬಿಡಕ್ ಆಗ್ತಾ ಇಲ್ಲ ಅದರಿಂದ ಏನ್ ಮಾಡಿದ್ರಿ ಈ ಲೈಫ್ ನನಗೆ ಈ ಸದ್ಯ ಸೆಟ್ ಆಗಲ್ಲ ಇದು ಡಿಸ್ಕರೇಜ್ ಆಗಿ ನಾವು ನಮ್ಮನ್ನೇ ಬಿಟ್ಟು ಹೋಗ್ಬಿಡೋದು ಬ್ಯಾಕ್ ಸ್ಲೈಡಿಂಗ್ ಆಗ್ಬಿಡೋದು ಆಗುತ್ತೆ ಅಲ್ರ ಸೊ ಅವಾಗ ಏನಾಗುತ್ತೆ ಅಂತ ನಾವು ನೋಡಿದಾಗ ಈ ಡಿಸ್ಕರೇಜ್ಮೆಂಟ್ ಆಗ್ಬಿಡ್ತೀವಲ್ಲ ಡಿಸ್ಕರೇಜ್ಮೆಂಟ್ ಆಗ್ಬಾರ್ದು ಅಂತ ಕೂಡ ನಾವು ನೋಡ್ತೀವಿ ಈ ಡಿಸ್ಕರೇಜ್ಡ್ ಆದಾಗ ಏನಾಗುತ್ತಪ್ಪ ಅಂದ್ರೆ ಈ ಲ್ಯಾಕ್ ಆಫ್ ಪರ್ಫೆಕ್ಷನ್ ಇಂದ ಡಿಸ್ಕರೇಜ್ ಆಗ್ತೀವಿ ಇದು ಹೆಂಗೆ ಅಂತ ನಾವು ನೋಡಿದಾಗ ಆ ಕಾನ್ಸಿಕ್ರೇಟೆಡ್ ಲೈಫ್ ಅಲ್ಲಿ ನಮ್ಮ ಬಾಡಿನ ನಾವು ತಗೊಂಡ್ಬಿಟ್ರೆ ಒಂದು ಎಕ್ಸಾಂಪಲ್ ಆಗಿ ತಗೊಂಡ್ರೆ ಈಗ ಪ್ಯಾರಾಲಿಸಿಸ್ ಅಂತ ನಾವು ಕೇಳಿದೀವಲ್ಲ ಈ ಪ್ಯಾರಾಲಿಸಿಸ್ ಅಂದ್ರೆ ಲಕ್ವ ಹೊಡೆದಿರುತ್ತೆ ನೋಡ್ರಿ ಅವ್ರಿಗೆ ಆ ಹ್ಯೂಮನ್ ಬಾಡಿಯಲ್ಲಿ ಏನಾಗುತ್ತೆ ಅಂದ್ರೆ ಕೆಲವು ಮಸಲ್ಸ್ ಏನಾಗತ್ರಿ ಫಂಕ್ಷನ್ ಆಗಲ್ಲ ಈಗ ರೈಟ್ ಸೈಡ್ ವರ್ಕ್ ಆಗಲ್ಲ ಲೆಫ್ಟ್ ಸೈಡ್ ಎಲ್ಲ ಚೆನ್ನಾಗಿರುತ್ತೆ ಸೊ ಅದರಿಂದ ನಾವು ಏನ್ ಮಾಡ್ಬೇಕಪ್ಪ ಅಂತ ನಾವು ನೋಡಿದಾಗ ಹೋಯ್ತಪ್ಪ ನನ್ನ ಜೀವನನೇ ಅಂತ ಹಂಗ್ ಬಿಟ್ಬಿಡ್ತಾರ ಏನ್ ಮಾಡ್ತಾರೆ ಅಂತ ನಾವು ನೋಡಿದಾಗ ಡಾಕ್ಟರ್ಸ್ ಆ ತರ ಇರುವ ಪೇಷಂಟ್ಸ್ಗೆ ಏನ್ ಮಾಡ್ತಾರೆ ಅಂದ್ರೆ ಫಿಸಿಯೋಥೆರಪಿ ಕೊಡ್ತಾರೆ ಟ್ರೀಟ್ಮೆಂಟ್ ಗಳು ಕೊಟ್ಟು ಆ ಮಸಲ್ನ ಮಾತ್ರ ಏನ್ ಮಾಡ್ಬೇಕ್ರಿ ಸ್ಟ್ರೆಂಥನ್ ಮಾಡಿ ಅದು ಮತ್ತೆ ಅದು ವರ್ಕ್ ಮಾಡೋ ಹಾಗೆ ಮಾಡ್ತಾರೆ ಇದೇ ರೀತಿ ಕೂಡ ನಾವು ಸೆಲ್ಫ್ ಎಕ್ಸಾಮಿನ್ ಮಾಡಿ ನಮ್ಮ ಕ್ರಿಶ್ಚಿಯನ್ ವಾಕ್ ಆಫ್ ಲೈಫ್ ಅಲ್ಲಿ ನಮ್ಮ ಎಲ್ಲೆಲ್ಲಿ ವೀಕ್ನೆಸ್ ಇದೆ ಅದಕ್ಕೆ ಫಿಸಿಯೋಥೆರಪಿ ಮಾಡಿ ಅದ್ರ ಮೇಲೆ ವರ್ಕ್ ಮಾಡಿ ನಮ್ಮ ಆ ಒಂದು ಹೊಸ ಸೃಷ್ಟಿಯ ಜೀವನನ ಮುಂದುವರಿಸಿ ಹೋಗ್ಬೇಕಾಗಿದೆ ಅಂತ ಕೂಡ ನಾವು ನೋಡ್ತೀವಿ ಅಲ್ವಾ ಇನ್ನೊಂದ್ ಯಾಕಪ್ಪ ಅಂತ ನಾವು ನೋಡಿದಾಗ ಯಾರು ನೀತಿವಂತರು ಇಲ್ಲ ರೀ ಯಾರು ಹೇಳಕ್ ಆಗಲ್ಲ ರೀ ಐದು ದಿನ ಕಾನ್ಸಿಕ್ರೇಟ್ ಮಾಡಿರೋರ್ಗು ಅದೇ ಕಂಡೀಷನ್
ಐವತ್ತು ವರ್ಷ ಮುಂಚೆ ಕಾನ್ಸಿಕ್ರೇಟ್ ಮಾಡಿರೋರ್ಗೂ ಅದೇ ಕಂಡೀಷನ್. ಯಾರು ಪರ್ಫೆಕ್ಟ್ ಇಲ್ಲ, ಒಬ್ಬರು ನೀತಿವಂತರು ಇಲ್ಲ. ಯಾಕಂದ್ರೆ ಈ ಫ್ಲೆಶ್ ಆ ರೀತಿ ಇದೆ. ಅವಾಗ ಅವಾಗ ನಾವು ಎಕ್ಸಾಮಿನ್ ಮಾಡಿ ನಾವು ಮಾಡ್ತಾನೆ ಇರ್ಬೇಕ್ರಿ. ಎಕ್ಸಾಮಿನ್ ಮಾಡ್ತಾ 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 ಎವ್ರಿ ಇಯರ್ ನಾವು ಸ್ವಲ್ಪ 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 ನಮ್ಮನ್ನು ಪರಿಶುದ್ಧ ಮಾಡ್ಕೊಂಡು ಹೋಗ್ಬೇಕ್ರಿ. ಯಾಕಂದ್ರೆ ನೋಡ್ರಿ, ಪ್ರಾವರ್ಬ್ಸ್ 24th chapter 16th verse ಏನ್ ಹೇಳುತ್ತೆ ನೋಡ್ರಿ. Proverbs 24th chapter 16th verse. ಬ್ರದರ್ ಯಾವ್ದು ಬ್ರದರ್? ಓಕೆ, ಜ್ಞಾನೋಕ್ತಿಗಳು 24:16. ಶಿಷ್ಯನು 7 ಸಾರಿ ಬಿದ್ದರೂ ಮತ್ತೆ ಏಳುವನು, ದುಷ್ಟನು ಕೇಡಿನಿಂದ ಬಿದ್ದೇ ಹೋಗುವನು. ಅಲ್ರ, ಈಗ ದುಷ್ಟರು ಏನಾಗ್ಬಿಡ್ತಾರೆ ಅಂದ್ರೆ ಕೇಡಿನಿಂದ ಬಿದ್ದೋಗ್ಬಿಡ್ತಾರೆ. ಆದ್ರೆ ಒಂದು ನೀತಿವಂತನಾಗಿ ಒಂದು ಒಬ್ಬ ಆಗ್ಬೇಕು ಅಂದ್ರೆ ಅವನು 7 ಸತಿ ಬಿದ್ರು ಅವನು ಏನ್ ಮಾಡ್ತಾನಂತೆ, ಹಿ ವಿಲ್ ಗೆಟ್ ಅಪ್ ಅಂಡ್ ಸ್ಟ್ಯಾಂಡ್ ಅಗೇನ್, ಟ್ರೈ ಗೆಟ್ ಅಪ್ ಅಂಡ್ ಸ್ಟ್ಯಾಂಡ್. ಎ ಜಸ್ಟ್ ಮ್ಯಾನ್ ಫಾಲತ್ 7 times ಅಂಡ್ ರೈಸತ್ ಅಪ್ ಅಗೇನ್. ಅಲ್ರ, ಸೊ ಆ ರೀತಿನೇ ನಾವು ಎಕ್ಸಾಮಿನ್ ಮಾಡಿದಾಗ ನಾವು ಏನ್ ಮಾಡ್ಬೇಕು ಅಂದ್ರೆ ಇದನ್ನ ಓವರ್ಕಮ್ ಮಾಡೋದಕ್ಕೆ ಆ ಫಿಸಿಯೋಥೆರಪಿ ರೀತಿ ಇರುವ ಎಕ್ಸಸೈಸ್ಗಳನ್ನ ಮಾಡಿಕೊಂಡು ಡಿಸಿಪ್ಲಿನ್ ಮಾಡಿಕೊಂಡು ಹೋಗ್ಬೇಕು ಅಂತ ಕೂಡ ನಾವು ನೋಡ್ಬೇಕು. ಅಲ್ರ, ಈಗ ಇದು ಎಲ್ಲರಲ್ಲಿ ಕೂಡ ಬರುತ್ತೆ ಅಂತ ಕೂಡ ನಾವು ನೋಡ್ತೀವಿ. ನೋಡ್ರಿ, ಈ ಸೆಲ್ಫ್ ಎಕ್ಸಾಮಿನೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತ ಕೂಡ ನಾವು ನೋಡ್ತೀವಿ. ಇನ್ನೊಂದು ವಿಷಯ ಏನಪ್ಪಾ ಅಂತ ನಾವು ನೋಡಿದಾಗ, ನಾವು ಎಕ್ಸಾಮಿನ್ ಮಾಡೋದು, ಎಕ್ಸಾಮಿನ್ ಮಾಡಿಕೊಂಡು ನಾನು ಮಾಡ್ತಾ ಇರೋದು ನನ್ನ ಲೈಫ್ ಕರೆಕ್ಟ್ ಆಗೇ ಹೋಗ್ತಾ ಇದೆ ಅಂತ ನಾನೇ ಜಸ್ಟಿಫೈ ಮಾಡ್ಕೊಂಡು ಹೋಗೋದು, ಅದು ಮಾಡಬಾರ್ದು ಅಲ್ವಾ. ಕರೆಕ್ಟ್ ಆಗಿ ಎಕ್ಸಾಮಿನ್ ಮಾಡಿ ನಾವು ಅದನ್ನ ಸರಿಪಡಿಸ್ಕೋಬೇಕು ಅಂತ ಕೂಡ ನಾವು ನೋಡ್ಬೇಕು ಅಲ್ರ. ನಾವು ಮತ್ತೆ ನಾವು ಇನ್ನೊಂದು ವಿಷಯ ನೋಡ್ಬೇಕಂದ್ರೆ, ಈ ಎಕ್ಸಾಮಿನ್ ನೋಡಿದಾಗ ಮೂರು ವಿಷಯಗಳು, ಎಕ್ಸಾಮಿನ್ ಮಾಡಿದಾಗ ಮೂರು ವಿಷಯಗಳು ನಮ್ಮ ಜೀವನದಲ್ಲಿ ನಡೆಯುತ್ತವೆ. ಒಂದು ಏನಾಗುತ್ತೆ ಅಂದ್ರೆ, ಈ ಸೆಲ್ಫ್ ಎಕ್ಸಾಮಿನ್ ಏನ್ ತೋರಿಸುತ್ತಪ್ಪ ಅಂತ ನಾವು ನೋಡಿದಾಗ, ನಮ್ಮ ಹೊಸ ಸೃಷ್ಟಿಯ ಲೈಫ್ಗೆ ಒಂದು ಔಟ್ಲೈನ್ ಕೊಡುತ್ತೆ. ಏನ್ ಮಾಡುತ್ತೆ ಅಂದ್ರೆ, ಹೆಲ್ಪ್ ಮಾಡುತ್ತೆ ನಮ್ಗೆ ಸ್ಪೆಸಿಫಿಕ್ ಆಗಿ ನನ್ನ ಜೀವನದಲ್ಲಿ ಯಾವ ಪಾಪಗಳಿದೆ ಅಂತ ತೋರಿಸುತ್ತೆ ಅಲ್ರ. ನಾನು ಎಕ್ಸಾಮಿನ್ ಮಾಡಿಲ್ಲ ಅಂದ್ರೆ, ಆಲೋಚನೆ ಮಾಡಿದ್ರೆ ಮಾತ್ರ ಏನ್ ಮಾಡುತ್ತೆ ಅಂದ್ರೆ, ಏನ್ ಪಾಪ ಇದೆ ಅಂತ ಸ್ಪೆಸಿಫಿಕ್ ಆಗಿ ತೋರಿಸುತ್ತೆ. ಅದು ಈ ಒಂದು ಅವಕಾಶ ಸಿಗುತ್ತೆ. ಎರಡನೇದಾಗಿ, ಇಟ್ ಹೆಲ್ಪ್ಸ್ ಅಸ್ ಟು ಟರ್ನ್ ಎವ್ಯಾಲ್ಯುವೇಟ್ ಈಚ್ ಕ್ವಾಲಿಟಿ ಇನ್ ಅವರ್ ಸೆಲ್ಫ್. ನಮ್ಮಲ್ಲೇನೆ ಅದನ್ನ ನಾವು ಎವ್ಯಾಲ್ಯುವೇಟ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಮೂರನೇದಾಗಿ ಅದು ಏನ್ ಮಾಡುತ್ತೆ ಅಂದ್ರೆ, ಕಂಟಿನ್ಯೂಸ್ ಆಗಿ ನಮ್ಮನ್ನು ರಿಮೈಂಡ್ ಮಾಡ್ತಾನೆ ಇರುತ್ತೆ, ನನ್ನಲ್ಲಿ ಪಾಪ ಇದೆ, ಎಷ್ಟು ನಾನು ಇದನ್ನ ಮಾಡಿ ಕಮ್ಮಿ ಮಾಡಿದ್ದೀನಿ, ಎಷ್ಟು ಪ್ರೋಗ್ರೆಸ್ ಆಗಿದೆ ಅಂತ ಇದು ಎವ್ಯಾಲ್ಯುವೇಟ್ ಮಾಡುತ್ತೆ ಅಂತ ಕೂಡ ನಾವು ನೋಡ್ತೀವಿ. ಸೊ ಈ ರೀತಿ ನಾವು ನೋಡ್ಬೇಕಂದ್ರೆ, ಅಪೋಸ್ಟಲ್ ಪಾಲ್ ಅಲ್ಲಿ ಹೇಳಿದಾಗ, ಆ ವಚನದಲ್ಲಿ ನಾವು ಓದಿದಾಗ ಯಾವ್ದೆಲ್ಲ ಮಾಡ್ಬೇಕು ಅಂತ ಕೂಡ ಹೇಳ್ತಾರ್ರಿ ಅವರು ಅಲ್ರ. ಯಾವುದ್ರಿಂದ ನಾವು ಅಲ್ಲಿ ಸೆಲ್ಫ್ ಎಕ್ಸಾಮಿನ್ ಮಾಡಿ ಯಾವ್ದನ್ನು ಸರಿಪಡಿಸ್ಕೋಬೇಕು ಅಂತ ನಾವು ಎರಡನೇ ಕೊರಿಂಥ ನಾವು ಓದಿದಾಗ ಅದರಲ್ಲಿದೆ ಅಲ್ರ. ಸೊ ಫಸ್ಟ್ ಮುಖ್ಯವಾಗಿರುವಂತ ಎಕ್ಸಾಮಿನ್ ಮಾಡಿ ನಾವು ತಿಳ್ಕೊಂಡಾಗ ತುಂಬಾ ಎಲ್ಲರಿಗೂ ಕಾಮನ್ ಆಗಿ ಬರೋ ವಿಷಯ ಏನಪ್ಪಾ ಅಂತ ನಾವು ನೋಡಿದಾಗ, ಅಲ್ಲಿ ಸೆಲ್ಫ್ ಕಂಟ್ರೋಲ್ ಅಂತ ಕೂಡ ನಾವು ನೋಡ್ತೀವಿ. ಈ ಸೆಲ್ಫ್ ಕಂಟ್ರೋಲ್, ನಾವು ಈ ಒಂದು ಕ್ಯಾರೆಕ್ಟರ್ಸ್ ನಮ್ಮಲ್ಲಿ ಇರೋಲ್ಲ. ಎಲ್ಲರ ಮೇಲೂ ಏನ್ ಮಾಡೋದ್ರಿ, ಬೈಯೋದು, ತುಂಬಾ ಅರೋಗೆಂಟ್ ಆಗಿರೋದು, ಈ ಒಂದು ವಿಷಯ ಈ ಹೊಸ ಸೃಷ್ಟಿಯ ಜೀವನದಲ್ಲಿ ಇರಬಾರ್ದು ಅಂತ ಕೂಡ ನಾವು, ಇದು ಒಂದು ವೀಕರ್ ಮಸಲ್ ಆಗಿ ಕೂಡ ಇರುತ್ತೆ. ಇದರಿಂದ ನಾವು ಏನ್ ಮಾಡ್ಕೋಬೇಕು ಅಂದ್ರೆ, ಪ್ರಾಕ್ಟೀಸ್ ಮಾಡಿ ದಿನನಿತ್ಯ ಕೂಡ ಅದನ್ನು ನಾವು ಸರಿಪಡಿಸ್ಕೋಬೇಕು. ಯಾಕೆಂದ್ರೆ ಇಷ್ಟು ಸತ್ಯಗಳನ್ನು ದೇವರು ಕೊಡೋದು, ನಾವು ಸತ್ಯವೇದ ಓದೋದು ಏನಕ್ಕೆ ರೀ ಅಂತ ನಾವು ನೋಡಿದಾಗ, ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿ ನಮ್ಗೆ ಸತ್ಯವೇದದಲ್ಲಿ ಬರೆದಿದೆ, ಬರೆಯಲ್ಪಟ್ಟಿದೆ. ಮತ್ತು ಅಪೋಸ್ತಲ ಪೌಲ್ ಕೂಡ ನಾವು ನೋಡಿದಾಗ, ತಿಮೋತಿಗೆ ಬರೆದಾಗ 2 Timothy 2:15 ನಾವು ಓದಿದಾಗ ಅದರಲ್ಲಿ ಯಾವ ರೀತಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ನೋಡ್ರಿ. ಯಾವುದಕ್ಕೆ ಸತ್ಯವೇದವನ್ನು ನಾವು ಓದ್ಬೇಕು, ವೈ ವಿ ಹ್ಯಾವ್ ಟು ಸ್ಟಡಿ ದ ವರ್ಡ್ ಆಫ್ ಗಾಡ್ ಅಂತ ಕೂಡ ನೋಡೋಣ ರೀ. 2 Timothy 2:15. ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು. ನೋಡ್ರಿ, 1 ನಿಮಿಷ ಸ್ಟಾಪ್ ಮಾಡಿ.
ಈಗ ನಾವು ಫಸ್ಟ್ ಏನ್ ಮಾಡ್ಬೇಕಂದ್ರೆ ದೇವರ ದೃಷ್ಟಿಯಲ್ಲಿ ನಾನು ಯೋಗ್ಯನಾಗಿದ್ದೀನಿ ಅಂತ ನಾನು ಏನ್ ಮಾಡ್ಬೇಕ್ರಿ ನೋಡ್ಕೋಬೇಕ್ರಿ ಪ್ರಯಾಸ ಮಾಡ್ಬೇಕು ಕಂಟಿನ್ಯೂ ಮಾಡಿ ಸಿಸ್ಟರ್ ಅವಮಾನಕ್ಕೆ ಗುರಿಯಾಗದ ಕೆಲಸದವನು ಸತ್ಯ ವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನು ಆಗಿರು ಕಂಟಿನ್ಯೂ ಮಾಡಿ ಸಿಸ್ಟರ್ ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೆ ದೂರವಾಗಿರು ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗುವರು ಈ ಸಂಗತಿಗಳನ್ನು ಸಭೆಯವರ ಜ್ಞಾಪಕಕ್ಕೆ ತರಬೇಕು ಕೇಳುವವರಿಗೆ ಕೇಡನುಂಟು ಮಾಡುವುದೇ ಹೊರತು ಯಾವ ಪ್ರಯೋಜನಕ್ಕೂ ಬಾರದ ವಾಗ್ವಾದಗಳನ್ನು ಮಾಡಬಾರದೆಂದು ಅವರಿಗೆ ದೇವರ ಸನ್ನಿಧಿಯಲ್ಲಿ ಖಂಡಿತವಾಗಿ ಹೇಳು ನೋಡಿದ್ರೆ ಇಲ್ಲಿ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಬರುತ್ತೆ ನೋಡ್ರಿ ವಿ ಆರ್ ಟೋಲ್ಡ್ ಏನ್ ನಾವು ಏನ್ ಹೇಳಲ್ಪಟ್ಟಿವಿ ಅಂದ್ರೆ ವಿ ಹ್ಯಾವ್ ಟು ಸ್ಟಡಿ ಟು ಶೋ ದೈ ಸೆಲ್ಫ್ ಅಪ್ರೂವ್ಡ್ ಅನ್ ಟು ಗಾಡ್ ದೇವರ ಮುಂದೆ ನಾನು ನೀತಿವಂತನಂತು ನಾನು ಏನ್ ಮಾಡ್ಬೇಕ್ರಿ ಪ್ರೂವ್ ಮಾಡ್ಬೇಕಂದ್ರೆ ನನ್ನ ಸತ್ಯವೇದವನ್ನು ಓದ್ಬೇಕು ಎ ವರ್ಕ್ಮನ್ ದಟ್ ನೀಡ್ ನಾಟ್ ಟು ಬಿ ಅಶೇಮ್ಡ್ ದಿಸ್ ಇನ್ಕ್ಲೂಡ್ಸ್ ನಾಟ್ ಓನ್ಲಿ ಸ್ಟಡಿಂಗ್ ವರ್ಡ್ ಆಫ್ ಗಾಡ್ ಬಟ್ ಸ್ಟಡಿಂಗ್ ಅವರ್ ಸೆಲ್ಫ್ ಇದು ದೇವರ ವಾಕ್ಯವನ್ನು ಮಾತ್ರ ಸ್ಟಡಿ ಮಾಡೋದಿಕ್ಕಲ್ಲ ನಮ್ಮನ್ನು ಸ್ಟಡಿ ಮಾಡೋದಿಕ್ಕೋಸ್ಕರ ಕೂಡ ಇದು ಏನಾಗುತ್ತೆ ಹೆಲ್ಪ್ ಮಾಡುತ್ತೆ ಕಣ್ಣಲ್ಲಿ ಓದಿ ಸಿಸ್ಟರ್ ಇದು ಖಂಡಿತ ಬರಬೇಕು ವಿ ಹ್ಯಾವ್ ಟು ಸ್ಟಡಿ ಅವರ್ ಸೆಲ್ಫ್ ಅಂತ ಕೂಡ ಬರುತ್ತೆ ಅವಮಾನಕ್ಕೆ ಗುರಿಯಾಗದ ಕೆಲಸದವನು ಸತ್ಯ ವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನು ಆಗಿರು ಕನ್ನಡದಲ್ಲಿ ಬರಲ್ಲ ತಮಿಳಲ್ಲಿ ಬರ್ತದೆ ತಮಿಳಲ್ಲಿ ಬರುತ್ತಾ ಸರಿ ಸರಿ ಓಕೆ ಇಂಗ್ಲಿಷ್ ಅಲ್ಲೂ ಬರುತ್ತೆ ಬ್ರದರ್ ಚೆನ್ನಾಗಿದೆ ಹೌದು ಸೊ ಇದು ಏನಪ್ಪಾ ಅಂದ್ರೆ ಇದು ನಮ್ಮ ಬಲವೀನತೆಗಳನ್ನು ರಿಯಲೈಸ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಿದ್ದಾರೆ ಇದು ನಾವು ದೇವ ಸತ್ಯ ವೇದವನ್ನು ಓದ್ತಾ 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 ಎಷ್ಟೊಂದು ಪಾಠಗಳು ಎಷ್ಟೊಂದು ಎಕ್ಸಾಂಪಲ್ ದೇವರು ನಮ್ಗೆ ಕೊಟ್ಟಿದ್ದಾರೆ ಅಂದ್ಮೇಲೆ ಇದನ್ನೆಲ್ಲ ಓದ್ಕೊಂಡ್ರೆ ನಮ್ಮ ಬಲವೀನತೆಗಳು ನಮ್ ಮುಂದೆ ಏನ್ ಮಾಡುತ್ತೆ ಬರುತ್ತೆ ದ ಹ್ಯೂಮನ್ ವೀಕ್ನೆಸಸ್ ನಾವು ಈ ರೆಕಗ್ನೈಸ್ ದಟ್ ಅದನ್ನ ರೆಕಗ್ನೈಸ್ ಮಾಡಿ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ವಿ ಹ್ಯಾವ್ ಟು ಸ್ಟ್ರೈವ್ ಕಟ್ಟ ಬಿದ್ದು ಅದನ್ನ ಓವರ್ಕಮ್ ಮಾಡಿ ಅದನ್ನ ಕಂಟ್ರೋಲ್ ಅಲ್ಲಿ ತಗೊಂಡ್ಬರ್ಬೇಕ್ರಿ ಸೆಲ್ಫ್ ಕಂಟ್ರೋಲ್ ಮಾಡ್ಬೇಕು ನಮ್ಮ ಬಲವೀನತೆಗಳನ್ನು ಕಂಟ್ರೋಲ್ ಅಲ್ಲಿ ತಗೊಂಡ್ಬರೋದು ತುಂಬಾ ಮುಖ್ಯವಾಗಿ ಒಂದು ಹೊಸ ಸೃಷ್ಟಿಗೆ ಇದೆ ಅಂತ ಕೂಡ ನಾವು ನೋಡ್ತೀವಿ ಅಲ್ರ ಸೊ ಎರಡನೇದಾಗಿರುವಂತ ಒಂದ್ ಕ್ವಾಲಿಟಿ ಇದ್ರ ಮೇಲೆ ವರ್ಕ್ ಮಾಡ್ಬೇಕು ಅಂತ ಕೂಡ ನಾವು ನೋಡ್ತೀವಿ ಎರಡನೇದಾಗಿ ಇರುವಂತ ಕ್ವಾಲಿಟಿ ನಾವು ನೋಡ್ಬೇಕಂದ್ರೆ ಜ್ಞಾನೋಪತಿ ಮೂರನೇ ಅಧ್ಯಾಯ 27ನೇ ವಚನ ವಿ ಹ್ಯಾವ್ ಟು ಎಕ್ಸ್ಪ್ರೆಸ್ ಅಪ್ರಿಸಿಯೇಷನ್ ಇನ್ನೊಬ್ಬರನ್ನ ಏನ್ ಮಾಡ್ಬೇಕ್ರಿ ಅಪ್ರಿಶಿಯೇಟ್ ಮಾಡ್ಬೇಕು ಅವ್ರು ಮಾಡುವಂತ ಕೆಲಸಗಳನ್ನ ಅಪ್ರಿಶಿಯೇಟ್ ಮಾಡ್ಬೇಕು ಇದೆಲ್ಲ ಬಂದು ಪ್ರೀತಿ ಅಲ್ಲಿ ಬಂದ್ಬಿಡುತ್ತಾರೆ ಅದಕ್ಕೆ ಯೇಸು ಸ್ವಾಮಿ ಅದನ್ನ ಹೇಳ್ಕೊಟ್ರು ನೀವು ಓದಿದ್ದು ಜ್ಞಾನೋಪತಿ ಮೂರನೇ ಅಧ್ಯಾಯ 27ನೇ ವಚನ ಪ್ರಾವರ್ಬ್ಸ್ ಥರ್ಡ್ ಚಾಪ್ಟರ್ 27th ವರ್ಸ್ ಉಪಕಾರ ಮಾಡೋದಕ್ಕೆ ನಿನ್ನ ಕೈಲಾದಾಗ ಹೊಂದತಕ್ಕವರಿಗೆ ಅದನ್ನು ತಪ್ಪಿಸಬೇಡ ನೋಡಿದ್ರ ಈ ಒಂದು ಕ್ವಾಲಿಟಿ ನಮ್ಮಲ್ಲಿ ಇದೆಯಾ ಅಂತ ನಾವು ಶೋಧನೆ ಮಾಡಿ ನೋಡಿ ಇದೆಲ್ಲ ಅಪೋಸಲ್ ಪಾಲ್ ಅಲ್ಲಿ ಕೊರಿಂಥ್ಯ ಸಭೆಗೆ ಹೇಳಿದಾಗ ಬರೆದಿರುವಂತ ವಿಷಯಗಳು ಅದನ್ನೇ ನಾವು ಧ್ಯಾನ ಮಾಡ್ತಾ ಇದೀವಿ ಅಲ್ರ ಸೊ ಈ ಒಂದು ವಿಷಯವನ್ನು ಕೂಡ ನಾವು ನೋಡ್ಬೇಕು ಈ ಎಕ್ಸ್ಪ್ರೆಸಿಂಗ್ ಅಪ್ರಿಶಿಯೇಷನ್ ಇದೆಯಾ ಅಂತ ಇನ್ನೊಂದು ನಾವು ನೋಡ್ಬೇಕಂದ್ರೆ ಇನ್ನೊಂದು ಕ್ವಾಲಿಟಿ ನಮ್ಮಲ್ಲಿ ನೋಡೋದು ಕಂಪ್ಯಾಷನೇಟ್ ಆಗಿದೀವ ಕರುಣೆ ಉಳ್ಳವರಾಗಿ ದೀವ ಅನ್ನೋದನ್ನ ಕೂಡ ನಾವು ನೋಡ್ಬೇಕು ಒಂದನೇ ಪೇತ್ರ ಮೂರನೇ ಅಧ್ಯಾಯ 8ನೇ ವಚನದಲ್ಲಿ ಯಾವ ರೀತಿ ಹೇಳ್ತಾರೆ ನೋಡ್ರಿ ಪೇತ್ರ ಫಸ್ಟ್ ಪೀಟರ್ ಥರ್ಡ್ ಚಾಪ್ಟರ್ 8th ವರ್ಸ್ ಕಡೆಗೆ ನೀವೆಲ್ಲರೂ ಏಕಮನಸ್ಸುಳ್ಳವರಾಗಿರಿ ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರಿ ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಕರುಣೆಯು ದೀನಭಾವವು ಉಳ್ಳವರಾಗಿರಿ ನೋಡಿದ್ರ ನಾವು ಸತ್ಯ ಸಿಕ್ಕಿದೆ ದೇವರು ನಮ್ಮನ್ನೆಲ್ಲ ಒಂದೇ ಕುಟುಂಬವಾಗ ಮಾಡಿದ್ದಾರೆ ನಮ್ಮಲ್ಲಿ ಈ ಒಂದು ಕಂಪ್ಯಾಷನೇಟ್ ಒಂದೇ ಕುಟುಂಬದಾಗಿದೀವ ಎಷ್ಟು ಅನೇಕ ಡಿವಿಷನ್ಸ್ ಆಗ್ಬಿಟ್ಟಿದೆ ಒಂದು ಬ್ರದರ್ ನೋಡಿದ್ರೆ ಇನ್ನೊಂದು ಬ್ರದರ್ಗೆ ಆಗಲ್ಲ ಒಂದೇ ಎಕ್ಲಿಶಾಲ್ ನಾವು ತಗೊಂಡ್ರು ಕೂಡ ನಾವು ಹೆಂಗಿರ್ತೀವಪ್ಪ ಅಂದ್ರೆ ಆ ಒಂದು ಕ್ವಾಲಿಟೀಸೇ ಇರಲ್ಲ ಇವಾಗ ಈ ವಚನ ಇನ್ನೊಮ್ಮೆ ಓದನ ಸಿಸ್ಟರ್ ಒಂದನೇ ಪೇತ್ರ ಮೂರನೇ ಅಧ್ಯಾಯ 8ನೇ ವಚನ ಈ ವಿಷಯಗಳು ಉಳ್ಳವರಾಗಿರಿ ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರಿ ಅಣ್ಣ ತಮ್ಮಂದಿರೊಬ್ಬರನ್ನೊಬ್ಬರು ಪ್ರೀತಿಸಿರಿ ನೋಡ್ರಿ ದೀನ ಭಾವವು ನಾವು ಸೇರುವರಾಗಿರ್ಬೇಕು
ಅಣ್ಣ ತಮ್ಮಂದಿರಂತ ಪ್ರೀತಿಸುವವರಾಗಿರ್ಬೇಕು. ಬ್ರದರ್ ಬ್ರದರ್ ಅಂತ ಕರಿತೀವಿ, ಸಿಸ್ಟರ್ ಸಿಸ್ಟರ್ ಅಂತ ಕರಿತೀವಿ, ಆದ್ರೆ ನಮ್ಮ ಮಧ್ಯದಲ್ಲಿ ನಮ್ಮಲ್ಲಿ ಎಷ್ಟು ಪ್ರೀತಿ ಇದೆ ನೋಡ್ರಿ. ಕಲ್ಮಶೆ ಅಂದ್ರೆ ಇದನ್ನೆಲ್ಲ ಕೂಡ ನಾವು ಆಲೋಚನೆ ಮಾಡಿ ನೋಡ್ಬೇಕಾಗಿರುವ ವಿಷಯವಾಗಿ ಇದೆಯಾ ಅಂತ ಕೂಡ ನಾವು ನೋಡ್, ತುಂಬಾ ಮುಖ್ಯವಾಗಿದೆ ರೀ. ಯಾಕಂದ್ರೆ ಈ ಒಂದು ವಿಷಯ ನಾವು ನೋಡಿದಾಗ, ಇದು ಯಾರಿಗೆ ಅಂತ ನಾವು ನೋಡಿದಾಗ, ಈ ಒಂದು ರಕ್ಷಣೆಯಲ್ಲಿ ಈ ಫಸ್ಟ್ ಬಾರ್ನ್ಗೆ ಬರೋದು ತುಂಬಾ ಮುಖ್ಯ ರೀ. ಆ ಒಂದು ಪಸ್ಕ ನಾವು ಸೆಲೆಬ್ರೇಟ್ ಮಾಡಿದಾಗ ಆ ರೂಮ್ ಅಲ್ಲಿ ಇದ್ದವರು ಯಾರು ಸೇವಾದ್ರಪ್ಪ ಅಂತ ನಾವು ನೋಡಿದಾಗ, ಈಜಿಪ್ಟ್ ಅಲ್ಲಿ ನಾವು ಟೈಪ್ ಆಂಟಿ ಟೈಪ್ ನಾವು ಸ್ಟಡಿ ಮಾಡಿದಾಗ ಆ ಡೋರ್ ಪೋಸ್ಟ್ ಮೇಲೆ ಆ ಲ್ಯಾಂಬದ್ ಬ್ಲಡ್ ಹಾಕ್ಬಿಟ್ಟು ಒಳಗಡೆ ಇದ್ದ ಮನೆಯಲ್ಲಿ ಇರುವ ಯಾರು ಸೇವಾದ್ರಪ್ಪ ಅಂತ ನಾವು ನೋಡಿದಾಗ ಫಸ್ಟ್ ಬಾರ್ನ್ ಸೇವಾದ್ರು. ಈ ಫಸ್ಟ್ ಬಾರ್ನ್ ಸೇವ್ ಯಾರಪ್ಪ ಅಂತ ನಾವು ನೋಡಿದಾಗ, ನಾವು ಚರ್ಚ್ ಕ್ಲಾಸ್ಗೆ ನಾವು ಮಾತಾಡ್ತೀವಿ, ಈ ಚರ್ಚ್ ಕ್ಲಾಸ್ ಕೆಲಸ ಏನಕ್ಕೆಪ್ಪ, ಯಾಕೆ ಈ ಕ್ವಾಲಿಟೀಸ್ ಇರಬೇಕು ಅಂತ ಅಪೋಸ್ಟಲ್ ಪಾಲ್ ಎಲ್ಲ ಬಂದು ಇದನ್ನೆಲ್ಲ ಎಲ್ಲ ಅಪೋಸ್ಟಲರ್ಗೂ ಇದು ತಿಳುವಳಿಕೆ ಇದೆ ರೀ. ಅದಕ್ಕೆ ಅವರು ಆದ ರೀತಿ ಸಭೆಗಳಿಗೆ ಬೋಧನೆ ಮಾಡ್ತಾರೆ. ಯಾಕೆ ಅಂತ ನಾವು ನೋಡಿದಾಗ, ಇವರ ಕೆಲಸ ಏನಾಗಿದೆ ಅಂತ ನಾವು ನೋಡಿದಾಗ, ಇವರು ಮುಂಬರುವಂತ ಕಾಲಗಳಲ್ಲಿ ರಾಜರಾಗಿರ್ತಾರೆ, ಆಮೇಲೆ ಪ್ರೀಸ್ಟ್ ಆಗಿರ್ತಾರೆ. ಪ್ರೀಸ್ಟ್ಗೆ ಏನ್ ಹೇಳ್ತಾರೆ ಕನ್ನಡ ಅಲ್ಲಿ, ಯಾಜಕರಾಗಿರ್ತಾರೆ. ಯಾಜಕರಾಗಿರ್ತಾರೆ, ರಾಜರಾಗಿರ್ತಾರೆ. ಒಂದು ಯಾಜಕನ ಕೆಲಸ ಏನಾಗಿದೆ, ಒಂದು ರಾಜನ ಕೆಲಸ ಏನಾಗಿದೆ ಅಂತ ನಾವು ನೋಡಿದಾಗ, ಆ ಸಾವಿರ ವರ್ಷ ಕಾಲದಲ್ಲಿ ಈ ಲೋಕಕ್ಕೆ ನಾವು ಅಲ್ಲಿ ಒಳ್ಳೆ ದಾರಿಯಲ್ಲಿ ತಗೊಂಡ್ಬರ್ಬೇಕಾಗಿರುವ ಕೆಲಸ ನಮ್ಗಿದೆ ರೀ. ಈ ಸಭೆ ಅಂತ ಹೋಗುವ ಕ್ಲಾಸ್ಗೆ ಇದೆ. ಸೊ ಅದಕ್ಕೆ ಇದು ತುಂಬಾ ಮುಖ್ಯವಾಗಿ ಈ ಗುಣಲಕ್ಷಣಗಳು ಇದೆ ಅಂತ ಕೂಡ ನಾವು ನೋಡ್ತೀವಿ. ಸಿಂಪಥೆಟಿಕ್ ಆಗಿರೋದು, ಒಬ್ಬರ ಕಷ್ಟಗಳು ಅರಿತುಕೊಂಡು ಅವ್ರಿಗೆ ಹೆಲ್ಪ್ ಮಾಡೋದು, ಬ್ರದರ್ಲಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಗಿ ಪ್ರೀತಿ ಉಳ್ಳವರಾಗಿರೋದು, ಸಿಂಪಥೆಟಿಕ್ ಆಗಿರೋದು, ಕಂಪ್ಯಾಷನೇಟ್ ಆಗಿರೋದು ತುಂಬಾ ಮುಖ್ಯವಾಗಿದೆ ಅಂತ ಕೂಡ ನಾವು ನೋಡ್ತೀವಿ ಅಲ್ರಾ. ಯಾವ ರೀತಿ ಎಲ್ಲ ನಾವು ಕಂಪ್ಯಾಷನ್ ತೋರಿಸ್ಬೇಕಂದ್ರೆ, ಈ ಕರುಣೆ ಉಳ್ಳವರಾಗಿ ಯಾವ ರೀತಿ ಇರ್ಬೋದು ಅಂದ್ರೆ, ಎಲ್ಲರೂ ಎಲ್ಲರ ಹತ್ರ ಒಂದೊಂದ್ ತರ ಟ್ಯಾಲೆಂಟ್ಸ್ ಇರುತ್ತೆ. ನಾವು ಒಬ್ಬರನ್ನ ಹೋಗಿ ಮೀಟ್ ಮಾಡಕ್ ಆಗಿಲ್ಲ ಅಂದ್ರೆ ಕೂಡ ಅವ್ರಿಗೆ ಒಂದು ಫೋನ್ ಕಾಲ್ ಮಾಡಿ ಅವ್ರ ಕಷ್ಟದಲ್ಲಿ ಇದ್ದಾಗ ಅವ್ರನ್ನ ವಿಚಾರಣೆ ಮಾಡ್ಕೊಳ್ಳೋದು, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋದು, ಅವ್ರನ್ನ ಹೋಗಿ ನೋಡಿ ಅವ್ರಿಗೆ ಧೈರ್ಯ ಹೇಳಿ ಬರೋದು, ಇಂಥ ವಿಷಯಗಳೆಲ್ಲ ಕಂಪ್ಯಾಷನೇಟ್ ಅಲ್ಲಿ ನೋಡ್ಬೇಕು ನಾವು, ಇದೆಲ್ಲ ಇದೆಯಾ ಅಂತ ಕೂಡ ನಾವು ನೋಡ್ಬೇಕು. ಇನ್ನೊಂದು ವಿಷಯ ನಾವು ನೋಡಿದಾಗ ಏನ್ ಇರ್ಬೇಕು ನಮ್ಮಲ್ಲಿ ಅಂತ ಇರ್ಬೇಕು ನೋಡ್ಬೇಕಂದ್ರೆ, ಹ್ಯೂಮಿಲಿಟಿ ಅಂತ ಕೂಡ ನಾವು ನೋಡ್ತೀವಿ. ಹ್ಯೂಮಿಲಿಟಿ ಅಂದ್ರೆ ಏನಪ್ಪ ಅಂದ್ರೆ, ತಾಳ್ಮೆ ಇರುವಂತ ವಿಷಯ ನಮ್ಮಲ್ಲಿ ಇದೆಯಾ ಅಂತ ಕೂಡ ನೋಡ್ಕೋಬೇಕ್ರಿ. ಈ ತಾಳ್ಮೆ ಅನ್ನೋ ಒಂದು ವಿಷಯ ಹೊಸ ಸೃಷ್ಟಿಗೆ ತುಂಬಾ ಮುಖ್ಯವಾಗಿದೆ ಅಂತ ಕೂಡ ನಾವು ನೋಡ್ತೀವಿ. ಯಾಕಂದ್ರೆ ಡೈಲಿ ಲೈಫ್ ಅಲ್ಲಿ ಈ ಬಿದ್ದೋಗಿರುವ ಮಾಂಸ ಕಂಡೀಷನ್ ಅಲ್ಲಿ ನಾವು ನಡಿಬೇಕಾದ್ರೆ ಈ ಕ್ರಿಶ್ಚಿಯನ್ ವಾಕ್ ಆಫ್ ಲೈಫ್ ಅಲ್ಲಿ ನಮ್ಗೆ ತುಂಬಾ ಶೋಧನೆಗಳು ಬರುತ್ತೆ, ತುಂಬಾ ಸ್ಟ್ರಾಂಗ್ ಟ್ರಯಲ್ಸ್ ಬರುತ್ತೆ. ಸೊ ಅದನ್ನ ನಾವು ಕಷ್ಟ ಬಿದ್ದು ಓವರ್ಕಮ್ ಮಾಡ್ಬೇಕು. ಅದಕ್ಕೋಸ್ಕರ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ಬೇಕು, ದೇವರೇ ನನಗೆ ಹೆಲ್ಪ್ ಮಾಡಿ, ನನ್ನನ್ನು ಕರೆಕ್ಟ್ ಮಾಡಿ, ನನ್ನನ್ನು ಸರಿಯಾದ ರೀತಿಯಲ್ಲಿ ತಗೊಂಡು ಹೋಗೋದಕ್ಕೆ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಮತ್ತೆ ಬರೆದು ಸುವಾರ್ತೆ 6:2 Matthew 6:2. ಆದುದರಿಂದ ನೀನು ಧರ್ಮ ಕೊಡುವಾಗ ನಿನ್ನ ಮುಂದೆ ಕೊಂಬೂದಿಸಬೇಡ, ಜನರಿಂದ ಹೊಗಳಿಸಿಕೊಳ್ಳಬೇಕೆಂದು ಕಪಟಿಗಳು ಸಭಾ ಮಂದಿರಗಳಲ್ಲಿಯೂ ಬೀದಿಗಳಲ್ಲಿಯೂ ಹಾಗೆ ಮಾಡುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನೋಡಿದ್ರೆ ಇದೊಂದು ಎಕ್ಸಾಂಪಲ್ ನಾವು ನೋಡಿದಾಗ ಹ್ಯೂಮಿಲಿಟಿ ಅಂದ್ರೆ ಏನು ಅಂತ ಬರುತ್ತೆ. ಹ್ಯೂಮಿಲಿಟಿ ಅಂದ್ರೆ ನಾವು ಧರ್ಮ ಮಾಡಿದಾಗ್ಲೂ ಹೊಗಳ್ಕೊಂಡು ಬೇರೆಯವ್ರು ಹೊಗಳ್ಕೊಳ್ತಾರೆ ಅಂತ ನಾವು ಕೊಟ್ರೆ ಅದು ಹ್ಯೂಮಿಲಿಟಿ ಅಲ್ಲ ರೀ, ಅದು ಪ್ರೈಡ್ ಬಂದ್ಬಿಡುತ್ತೆ. ಹ್ಯೂಮಿಲಿಟಿಗೆ ಜಸ್ಟ್ ಆಪೋಸಿಟ್ ಏನಾಗುತ್ತಪ್ಪ ಅಂತ ನಾವು ನೋಡಿದಾಗ ಪ್ರೈಡ್. ಆ ಪ್ರೈಡ್ ಇಲ್ದೇ ಇರೋದು ಎಸ್ಪೆಷಲಿ ನಮ್ಮಲ್ಲಿ ಈ ಕಾನ್ಸಿಕ್ರೇಟೆಡ್ ಲೈಫ್ ಅಲ್ಲಿ ಎಷ್ಟೋ ಜನರು ಬಿದ್ದೋಗಿದ್ದಾರೆ. ಏನಕ್ಕೆ ಬಿದ್ದೋಗಿದ್ದಾರೆ ಅಂದ್ರೆ ಈ ಒಂದು ಪ್ರೈಡ್, ಈ ತಾಳ್ಮೆ ಗುಣ ಇಲ್ದೇ ಇರೋದ್ರಿಂದಾನೇ ಬಿದ್ದೋಗಿರೋ ಅನೇಕರು ಇದ್ದಾರೆ ಅಂತ ಕೂಡ ನಾವು ನೋಡ್ತೀವಿ. ಇದು ನಮಗೆ ಒಂದು ತುಂಬಾ ದೊಡ್ಡ ಟೆಸ್ಟ್ ಹೊಸ ಸೃಷ್ಟಿಗೆ. ನಾನು ನನ್ನನ್ನು ನನ್ನ ಹೃದಯವನ್ನು ಪರಿಶೋಧನೆ ಮಾಡಿ ನೋಡಿದಾಗ ನನ್ನಲ್ಲಿ ಈ ಗುಣಲಕ್ಷಣ ಇದೆಯಾ ಅಂತ ನಾನು ಪರಿಶೋಧನೆ ಮಾಡಿ ನೋಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತ ಕೂಡ ನಾವು ನೋಡ್ತೀವಿ. 1 Peter 5:6.
ದೇವರ ಕೆಳಗೆ ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ಅಲ್ರಾ ಇಂಗ್ಲಿಷ್ ಅಲ್ಲಿ ಹೆಂಗ್ ಬರುತ್ತೆ ಅಂದ್ರೆ ಗಾಡ್ ರೆಸಿಸ್ಟ್ ದಿ ಪ್ರೌಡ್ ಅಂಡ್ ಗಿವತ್ ಗ್ರೇಸ್ ಟು ದಿ ಹಂಬಲ್ ಹಂಬಲ್ ಆಗಿರೋರ್ಗೆ ದೇವರ ಕೃಪೆ ಇದೆ ಅಂತ ನೋಡ್ತೀವಿ ಆದ್ರೆ ಆ ಪ್ರೌಡ್ ಅಲ್ಲಿ ಇರೋರ್ಗೆ ಪ್ರೌಡ್ಗೆ ಏನ್ ಹೇಳ್ತಾರ್ರಿ ಕನ್ನಡ ಅಲ್ಲಿ ದೇವರು ಅಹಂಕಾರಿಗಳು ಅಹಂಕಾರಿಗಳು ಸೊ ಅವ್ರನ್ನ ರೆಸಿಸ್ಟ್ ಮಾಡ್ತಾರೆ ಅಂತ ಕೂಡ ನಾವು ನೋಡ್ತೀವಿ ಮತ್ತೆ ಇನ್ನೊಂದು ಎಕ್ಸಾಂಪಲ್ ನಾವು ನೋಡಿದಾಗ ಯೇಸು ಸ್ವಾಮಿ ಕೂಡ ಹೇಳ್ಕೊಟ್ಟಿರೋದು ನಾವು ನೋಡಿದ್ರೆ ಲೂಕನ ಬರೆದ ಸುವಾರ್ತೆ 14:11 ಲೂಕ್ 14:11 ತನ್ನನ್ನು ಹೆಚ್ಚಿಸಿಕೊಳ್ಳುವವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು ತನ್ನನ್ನು ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡುವನು ಅಂದನು ನೋಡಿದ್ರ ಒಂದು ಹೊಸ ಶಿಷ್ಯನಿಗೆ ಹ್ಯೂಮಿಲಿಟಿ ಅನ್ನೋ ಒಂದು ವಿಷಯ ತುಂಬಾ ಮುಖ್ಯವಾಗಿರುವಂತ ಒಂದು ಗುಣಲಕ್ಷಣವಾಗಿದೆ ಅಂತ ಕೂಡ ನಾವು ನೋಡ್ತೀವಿ ಅನೇಕ ವಚನಗಳು ಇದೆ ಸಮಯ ಕಮ್ಮಿ ಇರೋದ್ರಿಂದ ನಾವು ಅದನ್ನು ಸ್ಕಿಪ್ ಮಾಡೋಣ ಗಲಾತಿಯರಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ ಇದು ಬರ್ಕೊಳ್ಳಿ 6:4 ಅಪೋಸ್ಟಲ್ ಪಾಲ್ ಯಾವ ರೀತಿ ಹೇಳ್ಕೊಡ್ತಾರೆ ಅಂದ್ರೆ ಗಾಡ್ ಫೋರ್ಬಿಡ್ ದಟ್ ಐ ಶುಡ್ ಗ್ಲೋರಿ ಸೇವ್ ಇನ್ ದ ಕ್ರಾಸ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಂತ ಕೂಡ ನಾನು ನೋಡ್ತೇನೆ ಮೇ ವಿ ಎಕ್ಸಾಮಿನ್ ಅವರ್ ಸೆಲ್ ನಮ್ಮನ್ನೇ ಪರಿಶೋಧನೆ ಮಾಡಿ ನೋಡೋಣ ರೀ ನಮ್ಮಲ್ಲಿ ತಾಳ್ಮೆ ಗುಣ ಇದೆಯಾ ಅನ್ನೋದನ್ನ ಕೂಡ ಯಾಕೆಂದ್ರೆ ನಾವು ಹೆಂಗಿದೀವಿ ಅಂದ್ರೆ ಈ ಒಂದು ದೇವರ ತೋಟ ಏನಪ್ಪ ಗಾಡ್ಸ್ ವಿನ್ಯಾರ್ಡ್ ಅಂತ ನಾವು ಆಕ್ಟಿವಿಟಿ ಇನ್ ದ ವಿನ್ಯಾರ್ಡ್ ಅಂತ ನಾವು ನೋಡಿದಾಗ ಹೆಂಗೆಲ್ಲ ಇರ್ಬೇಕು ಅಂತ ನಾವು ನೋಡಿದಾಗ ನಾವು ಯಾವ ರೀತಿ ಇರ್ಬೇಕು ಅಂದ್ರೆ ಮತ್ತೆ ಬರೆದ ಸುವಾರ್ತೆ 5:16 ಏನ್ ಹೇಳ್ತಾರಪ್ಪ ಅಂತ ನಾವು ನೋಡಿದಾಗ ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್ ಅಂತಾರೆ ಈ ಹೊಸ ಸೃಷ್ಟಿ ಹೆಂಗಿರ್ಬೇಕು ಅಂದ್ರೆ ಈ ಲೋಕಕ್ಕೆ ಬೆಳಕಾಗಿರ್ಬೇಕು ಆ ಲೋಕಕ್ಕೆ ಈ ಒಂದು ನಮ್ಮಲ್ಲಿರುವಂತ ಬೆಳಕು ಏನಾಗ್ಬೇಕಂದ್ರೆ ಶೈನ್ ಆಗಿ ಅವ್ರ ಮುಂದೆ ಹೋಗ್ಬೇಕು ಅದ್ ಏನಕ್ಕೆಪ್ಪ ಅಂತ ನಾವು ನೋಡಿದಾಗ ಈ ಲೋಕ ನಮ್ಮಲ್ಲಿ ಒಳ್ಳೆ ಕೆಲಸಗಳನ್ನು ನಾವು ಮಾಡುವಂತ ಒಳ್ಳೆ ಕೆಲಸಗಳನ್ನು ನೋಡುತ್ತೆ ಅದು ನೋಡಿ ಅದು ಏನಾಗುತ್ತಪ್ಪ ಅಂದ್ರೆ ತಂದೆಯಾದ ದೇವರಿಗೆ ಮಹಿಮೆ ಕೊಡುತ್ತೆ ಅಂತ ಕೂಡ ನಾವು ನೋಡ್ತೀವಿ ದ ಗ್ಲೋರಿ ಆಫ್ ಯುವರ್ ಫಾದರ್ ವಿಚ್ ಇಸ್ ಇನ್ ಹೆವನ್ ಅದ್ ಏನಾಗುತ್ತಪ್ಪ ಅಂದ್ರೆ ಇಟ್ ವಿಲ್ ಗ್ಲೋರಿಫೈ ಅಂತಾರೆ ಈ ನಮ್ಮ ಕ್ಯಾರೆಕ್ಟರ್ನ ನೋಡ್ಬಿಟ್ಟು ಜನ ಹೇಳ್ತಾರೆ ಈಗ ಯಾವ ಇವಾಗ ನಾವು ದಾನಿಯಲ್ ಶಾದ್ರಾಕ್ ಮೇಶಕ್ ಅಭಿನಯಗಳು ನಾವು ಎಕ್ಸಾಂಪಲ್ ನೋಡ್ತೀವಲ್ಲ ಅವ್ರು ಹೆಂಗ್ ಬಿದ್ದ್ಬಿಡ್ತಾರಪ್ಪ ಅಂದ್ರೆ ಆ ರಾಜ ಯುವರ್ ಗಾಡ್ ಇಸ್ ಮೈ ಗಾಡ್ ಅಂತ ಹೇಳಿ ಸಾಷ್ಟಾಂಗವಾಗಿ ಬಿದ್ದ್ಬಿಡ್ತಾರೆ ಏನಕ್ಕಪ್ಪ ಅಂತ ನಾವು ನೋಡಿದಾಗ ಅವರ ಜೀವನದಲ್ಲಿ ಯಾವ ಕ್ವಾಲಿಟೀಸ್ ಅನ್ನ ನೋಡ್ತಾರೆ ಅವ್ರು ಯಾವ ರೀತಿ ಜೀವನ ಮಾಡಿದ್ರು ಅಂತ ಅದೇ ರೀತಿ ಈ ಹೊಸ ಸೃಷ್ಟಿಯ ಜೀವನ ಇರಬೇಕು ಅಂತ ಕೂಡ ನಾವು ನೋಡ್ಬೇಕು ಅಲ್ರ ಇದೊಂದು ಒಂದು ವಚನ ಮಾತ್ರ ಓದ್ಬಿಡೋಣ ಐಸಾಯ ಬರೆದ ಪುಸ್ತಕದಲ್ಲಿ 6:11 ಐಸಾಯ 6:11 ಸೇನಾಧೀಶ್ವರನಾದ ಯಹೋವನ ದ್ರಾಕ್ಷಿಯ ತೋಟವು ಇಸ್ರಾಯೇಲರ ಮನೆತನ ಯಹೋವನ ಯಹೋದ ದರ್ಜನವು ಆತನ ಇಷ್ಟದ ಗಿಡವೇ ಆತನು ನ್ಯಾಯವನ್ನು ನಿರೀಕ್ಷಿಸಿದಾಗ ಆಹಾ ಸಿಕ್ಕಿದ್ದು ನರಹತ್ಯವೇ ಧರ್ಮವನ್ನು ಎದುರು ನೋಡಿದಾಗ ಆಹಾ ದೊರಕಿದ್ದು ಅರಚಾಟವೇ ಅಲ್ರಾ ಸೊ ಏನ್ ಹೇಳ್ತಾರಪ್ಪ ಅಂದ್ರೆ ದೆನ್ ಸೆಡ್ ಐ ಲಾರ್ಡ್ ಹೌ ಲಾಂಗ್ ಎಷ್ಟು ದಿವಸ ನಾನು ಇರ್ಬೇಕು ಈ ರೀತಿ ಅಂತ ನಾನು ನೋಡಿದಾಗ ಕೊನೆ ಜೀವನವರೆಗೂ ನಾವು ನಮ್ಮ ಲೈಫ್ ಪೂರ್ತಿ ಕ್ವಾಲಿಟೀಸ್ ನಮ್ಮಲ್ಲಿ ಇರ್ಬೇಕು ಅಂತ ಕೂಡ ನಾವು ನೋಡ್ಬೇಕಾಗಿರೋದಂತ ಕೂಡ ನಾವು ನೋಡ್ತೀವಿ ಇನ್ನೊಂದು ವಿಷಯವಾಗಿ ನಾವು ಇದನ್ನ ನೋಡ್ಬೇಕಂದ್ರೆ ದೊಡ್ಡ ಸ್ಟಡಿ ಎಷ್ಟೆಲ್ಲ ಸ್ಟಡಿ ಮಾ ಪಾಸ್ಟರ್ ರಜಲ್ ಇದ್ರ ಬಗ್ಗೆ ಹೆಂಗ್ ಬರ್ತಿದ್ದಾರೆ ನಾವು ನೋಡ್ಬೇಕಂದ್ರೆ ಫಸ್ಟ್ ವಾಲ್ಯೂಮ್ ಅಲ್ಲಿ 3-7 ಅಲ್ಲಿ ಕೂಡ ವಾಲ್ಯೂಮ್ಸ್ ಅಲ್ಲಿ ಬರ್ತಿದ್ದಾರೆ ತುಂಬಾ ಬ್ಯೂಟಿಫುಲ್ ಆಗಿ ಇದ್ರ ಬಗ್ಗೆ ಅವರು ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದಾರೆ ಅಂತ ಕೂಡ ನಾವು ನೋಡ್ತೀವಿ ಇನ್ನೊಂದು ಕ್ವಾಲಿಟೀಸ್ ನಾವು ನೋಡ್ಬೇಕಂದ್ರೆ ನೋಡಿ ಈ ಹ್ಯೂಮಿಲಿಟಿಗೆ ಡೆಡ್ ಆಪೋಸಿಟ್ ಏನಂತ ನಾವು ನೋಡಿದಾಗ ಅರೆಗನ್ಸ್ ಅಂತ ಕೂಡ ನಾವು ನೋಡ್ತೀವಿ ಇದು ನಮ್ಮ ಜೀವನದಲ್ಲಿ ಇರಬಾರ್ದು ಅಂತ ಕೂಡ ನಾವು ನೋಡ್ತೀವಿ ಇನ್ನೊಂದು ಕ್ವಾಲಿಟಿ ಏನಪ್ಪ ಅಂತ ನಾವು ನೋಡ್ಬೇಕಂದ್ರೆ ನಮ್ಮ ಕ್ರಿಶ್ಚಿಯನ್ ವಾಕ್ ಆಫ್ ಲೈಫ್ ಅಲ್ಲಿ ಇದೆಯಾ ಅಂತ ನಾವು ಪರಿಶೋಧನೆ ಮಾಡಿ ನೋಡುವಂತ ವಿಷಯ ಅತಿಥಿ ಸತ್ಕಾರ ಅಂತ ಕೂಡ ನಾವು ನೋಡ್ತೀವಿ ಹಾಸ್ಪಿಟಾಲಿಟಿ ರೋಮಾಪುರಕ್ಕೆ ಬರೆದ ಪತ್ರಿಕೆಯಲ್ಲಿ ಅಪೋಸ್ತಲ ಪೌಲ್ ಇದರ ಬಗ್ಗೆ ಬರೀತಾರೆ 12:3 ಅದು 3 ರೋಮನ್ಸ್ 12:13 ದೇವಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ
ನಿಮ್ಮನ್ನು ಹಿಂಸೆ ಪಡಿಸುವವರಿಗೆ ಆಶೀರ್ವಾದ ಮಾಡಿರಿ. ನೋಡಿದ್ರೆ ಈ ಅತಿಥಿ ಸತ್ಕಾರಕ್ಕೆ ಇಂಗ್ಲಿಷ್ ಅಲ್ಲಿ ಹಾಸ್ಪಿಟಾಲಿಟಿ ಅಂತಾರೆ. ಇವಾಗ ನಾವು ನೋಡಿದಾಗ ಇವತ್ತಿನ ಲೋಕದಲ್ಲಿ ಕೂಡ ನಾವು ಕನ್ಸಿಡರ್ ಮಾಡಿ ನೋಡಿದಾಗ ಎರಡು ವರ್ಕ್ಗೆ ಹಾಸ್ಪಿಟಲ್ಗೆ ರಿಲೇಟ್ ಆಗಿದ್ದಾರೆ. ಒಂದು ಯಾರು ಏನ್ ಹೇಳಿದ್ರೆ ಸಿಕ್ಕಾಗ್ಬಿಟ್ರೆ ಅವ್ರಿಗೆ ಎಲ್ಲಿ ಹೋಗಿ ಅಡ್ಮಿಟ್ ಮಾಡ್ತಾರ್ರಿ? ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ತಾರೆ. ಅದಕ್ಕೆ ಹಾಸ್ಪಿಟಲ್ ಅಂತ ಕೊಟ್ಟಿದ್ದಾರೆ. ಹಾಸ್ಪಿಟಾಲಿಟಿ ಅಂತ ಇನ್ನೊಂದು ವಿಷಯ ಕೇಳ್ತಾರ್ರಿ. ಫುಡ್ ಇಂಡಸ್ಟ್ರಿಗೆ ಕೂಡ ಹಾಸ್ಪಿಟಾಲಿಟಿ ಅಂತ ಕೂಡ ಕರೀತಾರೆ ಅಂತ ಕೂಡ ನಾವು ನೋಡ್ತೀವಿ. ಇದ್ರಲ್ಲಿ ನಾವು ನೋಡ್ಬೇಕಂದ್ರೆ ಅಂದ್ರೆ ಆ ಗುಣಲಕ್ಷಣ ಬಂದು ಸರ್ವ್ ಮಾಡೋದೇ ಎರಡು ಕೂಡ ಅಲ್ಲಿ ಆ ಒಂದು ಆಕ್ಷನ್ ವರ್ಬ್ ಅದನ್ನ ನೋಡಿದಾಗ ಸರ್ವಿಸ್ ಮಾಡೋದು ತುಂಬಾ ಮುಖ್ಯವಾಗಿದೆ ಅಂತ ಕೂಡ ನಾವು ನೋಡ್ತೀವಿ. ಕಷ್ಟದಲ್ಲಿರೋರು ಅವ್ರಿಗೆ ಅಂತ ಕೂಡ ನಾವು ನೋಡ್ತೀವಿ. ಈ ಹಾಸ್ಪಿಟಾಲಿಟಿಗೆ ಅನೇಕ ವಚನಗಳಿದೆ. ಪೇತ್ರನು ಕೂಡ ಹೇಳಿದಾಗ ಫಸ್ಟ್ ಪೀಟರ್ ಫೋರ್ ಚಾಪ್ಟರ್ ವರ್ಸ್ 8 and 9 ಕೂಡ ಓದಲಾರಿ. ಒಂದನೇ ಪೇತ್ರ 4 ಅಧ್ಯಾಯ ವಚನ 8-9. ಗುಣಗುಟ್ಟದೆ ಒಬ್ಬರಿಗೊಬ್ಬರು ಅತಿಥಿ ಸತ್ಕಾರ ಮಾಡಿರಿ. ನೀವೆಲ್ಲರೂ ದೇವರ ವಿವಿಧ ಕೃಪೆಯ ವಿಷಯದಲ್ಲಿ ಒಳ್ಳೆ ಮನೆ ವಾರ್ತೆಯವರಾಗಿದ್ದು ಪ್ರತಿಯೊಬ್ಬನು ತಾನು ಹೊಂದಿದ ಕೃಪೆಯನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಲಿ. ಅಲ್ರಾ, ಸೊ ಈ ಒಂದು ಹಾಸ್ಪಿಟಾಲಿಟಿ ಕೂಡ ಒಂದು ಗುಣಲಕ್ಷಣ. ಇದು ನಮ್ಮ ಜೀವನದಲ್ಲಿ ಇದೆಯಾ ಅಂತ ಕೂಡ ನಾವು ನೋಡ್ಬೇಕು. ಸೊ ಇನ್ನೊಂದು ನಾವು ನೋಡಿದಾಗ ಇಲ್ಲಿ ಏನಪ್ಪಾ ಅಂತ ನಾವು ನೋಡಿದಾಗ 2 ತಿಮೊಥೆ 2:15 ವಚನವನ್ನು ಕೂಡ ನೋಡೋಣ ರೀ. ಇದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಒಂದು ಹೊಸ ಸೃಷ್ಟಿ ಏನ್ ಮಾಡ್ಬೇಕಪ್ಪ ಅಂತ ನಾವು ನೋಡಿದಾಗ ವಿ ಹ್ಯಾವ್ ಟು ಸ್ಟಡಿ. ಏನಕ್ಕೆಪ್ಪ ನಾನು ಓದ್ಬೇಕು ಅಂತ ನಾವು ನೋಡಿದಾಗ ಓದಿ ಸಿಸ್ಟರ್. ಆದರೂ ಸ್ತ್ರೀಯರು 2 ತಿಮೊಥೆ 2:15 15th verse. ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು. ಗುರಿಯಾದ ಕೆಲವನ್ನು ಸತ್ಯವಾಗಿ ಸರಿಯಾಗಿ ನೀನು ದೇವರ ದೃಷ್ಟಿಗೆ ಯೋಗ್ಯವಾಗಿ ನಡೆಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು. ಅವಮಾನಕ್ಕೆ ಗುರಿಯಾಗದ ಕೆಲಸ. ಅವಮಾನಕ್ಕೆ ಗುರಿಯಾಗದ ಕೆಲಸದವರು ಸತ್ಯ ವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನಾಗಿಯೂ ಆಗಿರು. ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೆ ದೂರವಾಗಿರು. ಅವುಗಳಿಗೆ ಮನಸ್ಸು ಈ ಸಂಗತಿಗಳನ್ನು ಸಭೆಯವರ ಜ್ಞಾಪಕಕ್ಕೆ ತರಬೇಕು. ಕೇಳುವವರಿಗೆ ಕೇಳನ್ನುಂಟು ಮಾಡುವುದೇ ಹೊರತು ಯಾವ ಪ್ರಯೋಜನಕ್ಕೂ ಬಾರದ ವಾಗ್ದಾನವನ್ನು ಮಾಡಬಾರದು. A workman that needeth not to be ashamed, rightly dividing the word of truth. ಅಂತ ಕೂಡ ನಾವು ನೋಡ್ತೀವಿ. ಏನಕ್ಕೆ ಸ್ಟಡಿ ಮಾಡ್ಬೇಕು ಅಂದ್ರೆ ನಾವು ದೇವರ ಮುಂದೆ ನೀತಿವಂತನಾಗಿ ನಾನಿದ್ದೀನ ಅಂತ ಪ್ರೂವ್ ಮಾಡ್ಬೇಕು. ನಾನಿದನ್ನು ಸತ್ಯವೇದವನ್ನು ಸರಿಯಾಗಿ ಡಿವೈಡ್ ಮಾಡಿ ನಾನು ಓದೋದು ಏನಕ್ಕೆಪ್ಪ ಅಂದ್ರೆ ನಾನು ಅದರಿಂದ ನೀತಿವಂತನಾಗಿ ಆಗ್ಬೇಕು. ಐ ಹ್ಯಾವ್ ಟು ಪ್ರೂವ್ ಟು ಗಾಡ್. ಸತ್ಯ ನನಗೆ ಕೊಟ್ಟಿದ್ದಾರೆ. ನಾವು ಹೇಳ್ತೀವಿ ದೇವರು ನಮ್ಗೆ ಎಲ್ಲಾ ಸತ್ಯಗಳನ್ನು ತಿಳಿಸಿದ್ದಾರೆ ಅಂತ. ಸತ್ಯ ದೇವರು ಕೊಟ್ಬಿಟ್ಟಿದ್ದಾರೆ ನಮ್ಮನ್ನ ಆರಿಸಿಕೊಂಡು. ನಾನು ನೀತಿವಂತನಾಗಿ ಇದೀನ ಅಂತ ನಾನು ಏನ್ ಮಾಡ್ಬೇಕ್ರಿ? ಇವಾಗ ಪ್ರೂವ್ ಮಾಡ್ಬೇಕು ದೇವರ ಮುಂದೆ ನಾನು ನಿಂತ್ಕೋಬೇಕು. ಐ ಶುಡ್ ಸ್ಟ್ಯಾಂಡ್ ರೈಟ್ಸ್ ಇನ್ ಫ್ರಂಟ್ ಆಫ್ ಗಾಡ್. ಐ ಶುಡ್ ಪ್ರೂವ್ ಮೈ ಸೆಲ್ಫ್ ಅಲ್ವಾ? ಶೋ ಸ್ಟಡಿ ಟು ಶೋ ದೈ ಸೆಲ್ಫ್ ಅಪ್ರೂವ್ಡ್ ಅನ್ ಟು ಗಾಡ್ ಅಂತ ಕೂಡ ನಾವು ನೋಡ್ತೀವಿ ಅಲ್ರ. ಒಂದು ಹೊಸ ಸೃಷ್ಟಿ ಏನ್ ಮಾಡ್ಬೇಕಂದ್ರೆ ಸ್ಟಡಿಂಗ್ ಗಾಡ್ಸ್ ವರ್ಡ್ಸ್ ಇಸ್ ಅಬ್ಸೊಲ್ಯೂಟ್ಲಿ ನೆಸೆಸರಿ ಫಾರ್ ನ್ಯೂ ಕ್ರಿಯೇಚರ್ ಅಂತ ಕೂಡ ನಾವು ನೋಡ್ತೀವಿ. ಯಾಕಂದ್ರೆ ಸತ್ಯವೇದದಲ್ಲಿರುವಂತ ಆ ಒಂದು ನಮ್ಗೆ ದೇವರ ಯೋಜನೆ ಗಾಡ್ಸ್ ಪ್ಲಾನ್ ಅನ್ನು ನಮ್ಗೆ ರಿವೀಲ್ ಮಾಡಿಬಿಟ್ಟಿದ್ದಾರೆ. ಏನ್ ಯೂಸ್ ರಿವೀಲ್ ಮಾಡಿದ್ದಾರೆ? ಅದ್ರಲ್ಲಿ ನಾನು ಇವಾಗ ಎಲ್ಲಿದ್ದೀನಿ ಅದನ್ನ ನಾನು ಪರಿಶೋಧಿಸಿ ನೋಡ್ಬೇಕಾಗಿದೆ ಎಲ್ಲ ಎವ್ರಿ ಟೈಮ್ ಅಂತ ಕೂಡ ನಾವು ನೋಡ್ತೀವಿ. ಎಲ್ಲಿವರೆಗೂ ನಾನು ಓದ್ಬೇಕು ಅಂದ್ರೆ ದೇವರ ಸ್ಟಡೀಸ್ ಆ ಒಂದು ಸ್ಕ್ರಿಪ್ಚರ್ ಸ್ಟಡೀಸ್ ನಾನು ಯಾವ ಎಲ್ಲಿವರೆಗೂ ನಾನು ಮಾಡ್ಬೇಕು ಅಂದ್ರೆ ನಾನು
until don't stop until you have learned something you never knew before modalu namge gottilde iruva vishaya namge gottiruva varigu navu en maadbekandre study maadbeku study maadi adrinda upayoga eshtu agide annodanna nanu parishodisi ನೋಡ್ಕೋಬೇಕಾಗಿರೋದು ತುಂಬಾ ಮುಖ್ಯವಾಗಿದೆ. ಇನ್ನೊಂದು ಗುಣಲಕ್ಷಣ ನಮ್ಮಲ್ಲಿ ಇದೆಯಾ ಅಂತ ನಾವು ನೋಡಿದಾಗ ಇದು ಯಾವ ರೀತಿ ಬರುತ್ತೆ ಕನ್ನಡ ಅಲ್ಲ ಅಂತ ಗೊತ್ತಿಲ್ಲ. ಇಂಗ್ಲಿಷ್ ಅಲ್ಲಿ ಈವಲ್ ಸ್ಪೀಕಿಂಗ್ ಅಂತಾರೆ, ಕೆಟ್ಟ ಮಾತುಗಳನ್ನು ಆಡೋದು ಬೇರೆವ್ರ ಮೇಲೆ. ಇದಕ್ಕೆ ಯಾಕೋಬ್ಬ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡ್ರಿ, ಯಾಕೋಬ್ಬ ಬರೆದ ಪುಸ್ತಕದಲ್ಲಿ ಪತ್ರಿಕೆಯಲ್ಲಿ 4:11 ಜೇಮ್ಸ್ 4:11 ಸಹೋದರರೇ ಒಬ್ಬರನ್ನೊಬ್ಬರು ನಿಂದಿಸಬೇಡಿರಿ, ನಿಂದಿಸಬೇಡಿರಿ. ಈ ಒಂದು ನಿಂದಿಸ್ತಾ ಇದೀವ ಈವಲ್ ಸ್ಪೀಕಿಂಗ್, ನಾವು ಇದನ್ನ ಮಾಡ್ತಾ ಇದೀವ ಇಂಗ್ಲಿಷ್ ಅಲ್ಲಿ ಈವಲ್ ಸ್ಪೀಕಿಂಗ್ ಅಂತಾರೆ. ಈ ಒಂದು ಗುಣಲಕ್ಷಣ ನಮ್ಮಲ್ಲಿ ಇದೆಯಾ? ಇದು ಸಭೆಗೆ ಸಭೆಗೂ ಕೆಟ್ಟದ್ದು. ಒಂದು ಎಕ್ಲಿಶ ಅಲ್ಲಿ ನಾವು ಈ ತರ ಇದ್ರೆ ಎಕ್ಲಿಶ ಅನ್ನ ಪೀಸ್ ಪೀಸ್ ಮಾಡ್ಬಿಡ್ತೀವಿ. ಈ ತರ ಕ್ವಾಲಿಟಿ ನಮ್ಮಲ್ಲಿ ಇದ್ರೆ ನಮ್ಮ ಹೊಸ ಸೃಷ್ಟಿ ಲೈಫ್ ಅಲ್ಲಿ ಕೂಡ ಇದು ತುಂಬಾ ಕೆಟ್ಟದಾಗಿರುತ್ತೆ. ಅದು ಇಟ್ ವಿಲ್ ಡಿಸ್ಟ್ರಾಯರ್ಸ್ ಅಂತ ಕೂಡ ನಾವು ನೋಡ್ತೀವಿ. ಜ್ಞಾನೋಪತಿ 26:22 ಚಾಡಿಕೋರನು ಇಲ್ಲದಿದ್ದರೆ ಜಗಳ ಶಮನವಾಗುವುದು, ಕೆಂಡಕ್ಕೆ ಇದ್ದಲು ಉರಿಗೆ ಕಟ್ಟಿಗೆ, ವ್ಯಾಜ್ಯದ ಕಿಚ್ಚನ್ ಎಬ್ಬಿಸುವುದಕ್ಕೆ ಜಗಳ ಗಂಟಿಗ, ಚಾಡಿಕೋರನ ಮಾತುಗಳು ರುಚಿಯಾದ ತುತ್ತುಗಳು, ಇವು ಹೊಟ್ಟೆಯೊಳಕ್ಕೆ ಇಳಿಯುವು. ಅನೇಕ ವಚನಗಳು ಇದ್ದಾರೆ ಬರ್ಕೊಳ್ಳಿ. ಇದು ಪ್ರಾವರ್ಬ್ಸ್ 11:13 ಅಲ್ಲಿ ಕೂಡ ಇದೆ, ಟೇಲ್ ಬೇರರ್ ರಿವೀಲ್ ಎಟ್ ಸೀಕ್ರೆಟ್ಸ್ ಅಂತ ಕೂಡ ಇದೆ. ಸೊ ಇವಾಗ ಏನಂದ್ರೆ ನೋಡ್ರಿ, ಯಾವ್ದೋ ಒಂದು ಪ್ರಶ್ನೆ ಇದೆ, ಆ ಪ್ರಶ್ನೆನ ಅದು ಬೆಂಕಿ ತರ ಸುಟ್ಟು ಉರಿತಾ ಇದೆ. ಅದನ್ನ ನಾವು ಕಮ್ಮಿ ಮಾಡ್ಬೇಕು ಅಂದ್ರೆ ಆ ಬೆಂಕಿನೆಲ್ಲ ಏನ್ ಮಾಡ್ಬೇಕ್ರಿ, ಅದಕ್ಕೆ ಆಗುವಂತ ಫ್ಯೂಲ್ನ ಕಟ್ಟೆಗಳನ್ನ ತೆಗೆದ್ಬಿಟ್ರೆ ಕೊಂಚ ಆಗ್ಬಿಡುತ್ತೆ. ಇವಾಗ ನಾವು ಏನ್ ಮಾಡ್ಬಿಡ್ತೀವಿ ಅಂದ್ರೆ ಅದಕ್ಕೆ ಇನ್ನೊಂದ್ ಸ್ವಲ್ಪ ಪೆಟ್ರೋಲ್ ಹಾಕ್ಬಿಟ್ಟು ಬಂದ್ಬಿಡ್ತೀವಿ, ಹುರ್ಕೊಂಡು ಹೋಗ್ಲಿ ಅದು ಜಾಸ್ತಿ ಉರಿಲ್ಲ ಅಂತ. ಈ ರೀತಿ ಕೆಟ್ಟ ಕ್ಯಾರೆಕ್ಟರ್ಸ್ ನಮ್ಮಲ್ಲಿ ಇರಬಾರ್ದು ಅಂತ ಕೂಡ ನಾವು ನೋಡ್ತೀವಿ. ವಚನಗಳು ಅನೇಕ ವಚನಗಳಿದೆ, ಸಮಯ ಜಾಸ್ತಿ ಆಗ್ತಾ ಇರೋದ್ರಿಂದ ನಾವು ಸ್ಕಿಪ್ ಮಾಡೋಣ ರೀ. ನೆಕ್ಸ್ಟ್ ಒಂದು ಗುಣಲಕ್ಷಣ ನಾವು ನೋಡ್ಬೇಕಂದ್ರೆ ನಮ್ಮಲ್ಲಿ ಈ ಪ್ರೀತಿ ಎಂಬ ಗುಣಲಕ್ಷಣ ನಮ್ಮಲ್ಲಿ ಇದೆಯಾ ಅಂತ ಕೂಡ ನಾವು ನೋಡ್ಬೇಕ್ರಿ. ಮತ್ತೆ ಬರೆದು ಸುವಾರ್ತೆ 5:4 ಕೂಡ ನಾವು ನೋಡಿದಾಗ ನಮಗೆ ಯೇಸು ಸ್ವಾಮಿ ಹೇಳ್ಕೊಟ್ಟಿರೋದು ಏನಪ್ಪಾ ಅಂತ ನಾವು ನೋಡಿದಾಗ, ನಮ್ಮ ದುಷ್ಟರನ್ನು ಕೂಡ ನಾವು ಏನ್ ಮಾಡ್ಬೇಕ್ರಿ, ಪ್ರೀತಿ ಮಾಡ್ಬೇಕು ಅಂತ ಕೂಡ ಹೇಳ್ತಾರೆ. ಅಪೋಸ್ತಲ ಪಾಲ್ ಕೂಡ ಕೊರಿಂಥ ಸಭೆಗೆ ಪ್ರೀಚ್ ಮಾಡಿದಾಗ ಏನ್ ಹೇಳ್ತಾರೆ ಅಂದ್ರೆ, ನಾನು ಟಂಗ್ಸ್ ಅಲ್ಲಿ ಮಾತಾಡಿದ್ರು, ಮಿರಾಕಲ್ಸ್ ಮಾತಾಡ, ನಾನು ಎಷ್ಟು ದೊಡ್ಡ ಪ್ರೀಚರ್ ಆಗಿದ್ರು ಸರಿ, ಎಷ್ಟು ಸತ್ಯ ನನಗೆ ಗೊತ್ತಿದ್ರು ಸರಿ, ನಾನು ಎಷ್ಟು ವರ್ಷ ಸತ್ಯದಲ್ಲಿ ಇದ್ರು ಕೂಡ ಸರಿ, ಎಷ್ಟು ನಾಲೆಜ್ ಇದ್ರು ಸರಿ, ನನ್ಗೆ ನನ್ನ ಲೈಫ್ ಅಲ್ಲಿ ಆ ಚಾರಿಟಿ ಎಂಬ ಒಂದು ವಿಷಯ ಇಲ್ಲ ಅಂದ್ರೆ ಅದು ಎಷ್ಟು ವೇಸ್ಟ್ ಅಂತ ಕೂಡ ಕೊರಿಂಥ ಸಭೆಗೆ ಬರೆದಾಗ ಹೇಳ್ತಾರೆ. 1:3:1-3 ಇದನ್ನ ಓದೋದು ಬೇಕಾಗಿಲ್ಲ, ಬರ್ಕೊಳ್ಳಿ. ಆಮೇಲೆ ಈ ರೀತಿ ಆಗಿರುವಂತ ಕ್ವಾಲಿಟಿ ನಮ್ಗೆ ಮುಖ್ಯವಾಗಿದೆ. ಯೇಸು ಸ್ವಾಮಿ ಅದಕ್ಕೆ ಏನ್ ಕೊಟ್ಬಿಟ್ರು ಅಂದ್ರೆ, ಇದು ಒಂದು ದೊಡ್ಡ ಆಜ್ಞೆಯವಾಗಿ ಕೊಟ್ಬಿಟ್ರು. ಇದು ಯು ಹ್ಯಾವ್ ಟು ಡೂ ಇಟ್ ಇಸ್ ಅ ಕಮಾಂಡ್ಮೆಂಟ್ ಆಗಿ ಕೊಟ್ಬಿಟ್ರು. ಲವ್ ಇಸ್ ದ ಗ್ರೇಟೆಸ್ಟ್ ಆಫ್ ಆಲ್ ದಿ ಕಮಾಂಡ್ಮೆಂಟ್. ಈ ಒಂದು ಪ್ರೀತಿ ಎಂಬ ವಿಷಯವನ್ನು ನಮ್ಮ ಜೀವನದಲ್ಲಿ ನಾವು ಇದನ್ನ ಹಿಡ್ಕೊಂಡ್ಬಿಟ್ರೆ, ಅದನ್ನ ಇಂಪ್ಲಿಮೆಂಟ್ ಮಾಡಿಬಿಟ್ರೆ, ಎಲ್ಲಾ ಕಮಾಂಡ್ಮೆಂಟ್ಸ್ ಅದ್ರಲ್ಲಿ ಏನಾಗ್ಬಿಡುತ್ತೆ, ಆಟೋಮೆಟಿಕ್ ಆಗಿ ನಾವು ಮಾಡ್ಬಿಡ್ಬೋದು ಅಂತ ಕೂಡ ನಾವು ನೋಡ್ತೀವಿ. ತುಂಬಾ ಮುಖ್ಯವಾಗಿ ಇದೆ ಅಂತ ಕೂಡ ನಾವು ನೋಡ್ತೀವಿ. ಅನೇಕ ರೀಪ್ರಿಂಟ್ಸ್ ಆರ್ಟಿಕಲ್ 4:4:3 ಅಲ್ಲಿ ಕೂಡ ನಮ್ಮ ಪಾಸ್ಟರ್ ರಜಲ್ ಇದ್ರ ಬಗ್ಗೆ ತುಂಬಾ ಬ್ಯೂಟಿಫುಲ್ ಆಗಿ ಬರೀತಾರ್ರಿ. ಸೊ ನೀವು ಸಮಯ ಸಿಕ್ಕಿದಾಗ ಅದನ್ನ ಓದ್ರಿ. ಇನ್ನೊಂದು ಒಂದು ಗುಣಲಕ್ಷಣ ಏನಪ್ಪಾ ಅಂತ ನಾವು ನೋಡಿದಾಗ, ಟ್ರಯಲ್ಸ್ ನಮ್ಗೆ ಬರುವಂತ ಶೋಧನೆಗಳಲ್ಲಿ ಕೂಡ ನಾವು ಯಾವ ರೀತಿ ಇದೀವಿ ಅಂತ ಕೂಡ ನಾವು ನೋಡ್ತೀವಿ. ನಮ್ಮ ನೋಡ್ರಿ, ಫಿಲಿಪಿಯರ್ ಬರೆದಾಗ ಅಪೋಸ್ತಲ ಪೌಲ್ ಏನ್ ಬರೀತಾರೆ ಅಂದ್ರೆ, ಯಾವ ರೀತಿ ಹೇಳ್ಕೊಡ್ತಾರೆ ನೋಡ್ರಿ, ಅವರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ಫಿಲಿಪಿಯನ್ಸ್ 4:11-12 ಕೊರತೆಯನ್ನು ಸೂಚಿಸುವುದಕ್ಕೆ ನಾನು ಇದನ್ನು ಹೇಳುವುದಿಲ್ಲ, ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ. ಬಡವನಾಗಿರಲು ಬಲ್ಲೆನು, ಸಮೃದ್ಧನಾಗಿರಲು ಬಲ್ಲೆನು, ನಾನು ತೃಪ್ತನಾಗಿದ್ದರೂ ಹಸಿದವನಾಗಿ ಇದ್ದರೂ ಸಮೃದ್ಧಿ ನೋಡಿದ್ರ. ಯಾವುದೇ ಒಂದು ಟ್ರಯಲ್ಸ್ ಬಂದಾಗ್ಲೂ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಫಾರ್ ಐ ಹ್ಯಾವ್ ಲರ್ನ್ಡ್, ಆ ಟ್ರಯಲ್ಸ್ ಇಂದ ಪಾಠಗಳಿಂದ ಕಲ್ತಿದ್ದಾರೆ. ಫಾರ್ ಐ ಹ್ಯಾವ್ ಲರ್ನ್ಡ್ ಇನ್ ವಾಟ್ಸ್ ಅವರ್ ಸ್ಟೇಟ್ ಐ ಆಮ್. ಯಾವುದೇ ಒಂದು ಸ್ಥಿತಿಯಲ್ಲಿ ನಾನು ಇದ್ರೆ ಕೂಡ
ಐ ಆಮ್ ಕಂಟೆಂಟೆಡ್ ವಿತ್ ದಟ್ ಅಂತಾರೆ. ಅದರಿಂದ ಅಲ್ಲ ಕಲಿಬೇಕು ನಾವು, ನಮ್ಗೆ ಬರೋ ಕಷ್ಟದಲ್ಲಿ ಕೂಡ ನಾವು ಕಲಿಬೇಕು. ಯಾಕಂದ್ರೆ ಎಲ್ಲಾ ಶೋಧನೆಗಳು ಕಷ್ಟಗಳು ರೋಮಾಪುರಿಕ ಬರೆದ ಪತ್ರಿಕೆಯಲ್ಲಿ 8:28-20 ವಚನದಲ್ಲಿ ಅಪೊಸ್ತಲ ಪೌಲ್ ಬರೆದಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಆಲ್ ಥಿಂಗ್ಸ್ ವರ್ಕ್ ಟುಗೆದರ್ ಫಾರ್ ಗುಡ್, ಎಲ್ಲಾ ಟ್ರಯಲ್ಸ್ ಬರೋದು ನಮ್ಮ ಒಳ್ಳೇದಕ್ಕಾಗಿ ಅಂತ ಕೂಡ ನಾವು ನೋಡ್ತಾರೆ. ಇನ್ನೊಂದು ನಾವು ನೋಡಿದಾಗ ದೇವರು ನಮ್ಮನ್ನ ಏನ್ ಮಾಡಲ್ಲ ರೀ, ನಮ್ಮ ಒಂದು ಬಲಕ್ಕಿಂತ ಹೆಚ್ಚಾಗಿ ಅವರು ಶೋಧನೆ ಮಾಡಲ್ಲ ಅಂತ ಕೂಡ ನಾವು ನೋಡ್ತೀವಿ. ಇನ್ನೊಂದು ತುಂಬಾ ಮುಖ್ಯವಾಗಿರುವಂತ ಗುಣಲಕ್ಷಣ ನಾವು ಶೋಧಿಸಿ ನೋಡಬೇಕಾಗಿರೋದು ನಮ್ಮಲ್ಲಿ ಆ ಒಂದು ಫರ್ಗಿವ್ನೆಸ್ ಮರ್ಸಿ ಕೃಪೆ ಉಳ್ಳವರಾಗಿ ಇದೀವ ಅನ್ನೋದನ್ನ ಕೂಡ ನಾವು ನೋಡ್ತೀವಿ ರೀ. ಸೊ ಅನೇಕ ವಚನ ಇದೆ ಇದ್ರ ಬಗ್ಗೆ. ಯಾಕಂದ್ರೆ ಒಂದು ವಚನ ಮಾತ್ರ ಓದ್ಬಿಡೋಣ, ಮತ್ತೆ ಬರೆದ ಸುವಾರ್ತೆ 5:7 ನೋಡಿದ್ರಾ, ಬ್ಲೆಸ್ಡ್ ಆರ್ ದಿ ಮರ್ಸಿಫುಲ್ ಫಾರ್ ಫಾರ್ ದೇ ಶಾಲ್ ಒಬ್ಟೈನ್ ಮರ್ಸಿ ಅಂತಾರೆ. ಸೊ ನಾವು ಕೃಪೆ ಉಳ್ಳವರಾಗಿರೋದಕ್ಕೆ ಇರೋದು ತುಂಬಾ ಮುಖ್ಯ. ಯಾಕಂದ್ರೆ ದೇವರು ನಮ್ಮೆಲ್ಲ ಎಷ್ಟು ಕೃಪೆ ತೋರಿಸಿದ್ದಾರೆ ರೀ, ಎಷ್ಟು ದೊಡ್ಡ ಗ್ರೇಸ್ ಕೊಟ್ಟಿದ್ದಾರೆ ನಮ್ಗೆ ಅಲ್ರ. ನಾವು ಎಷ್ಟು ದೊಡ್ಡ ಪಾಪಿಗಳಾಗಿದ್ವಿ, ಅವ್ರ ಮುಂದೆ ನಿಲ್ಲೋದಿಕ್ಕೆ ನಮ್ಗೆ ಅಲ್ಲಿ ಅವರ ಸಾನ್ನಿಧ್ಯದಲ್ಲಿ ನಾವು ಇರೋದಿಕ್ಕೆ ಲಾಯಕೇ ಇರಲಿಲ್ಲ. ಸೊ ಆದ್ರೂ ಅವರ ಸ್ವಂತ ಮಗನನ್ನೂ ಕೊಟ್ಟು ನಮ್ಮನ್ನು ರಕ್ಷಿಸಿದ್ದಾರೆ ಅಂದ್ರೆ ಅವರ ಪ್ರೀತಿಯನ್ನು ತೋರಿಸಿದ್ದಾರೆ, ಅವರ ಕೃಪೆಯನ್ನು ಕೂಡ ಅಲ್ಲಿ ನಮ್ಗೆ ಕೊಟ್ಟಿದ್ದಾರೆ ಅಂತ ಕೂಡ ನಾವು ನೋಡ್ತೀವಿ. ಇನ್ನೊಂದು ಒಂದು ಗುಣಲಕ್ಷಣ ನಾವು ನೋಡ್ಬೇಕಂದ್ರೆ ನಮ್ಮ ಹೊಸ ಸೃಷ್ಟಿಯ ಜೀವನದಲ್ಲಿ ನಾವು ಪರಿಶೋಧನೆ ಮಾಡಿ ನೋಡ್ಬೇಕಾಗಿರೋದು ಎನ್ವಿ ಅಥವಾ ಜಲಸಿ ಅಂತೀವಿ ಅಲ್ವಾ. ಸೊ ಇದು ನಮ್ಮಲ್ಲಿ ಇರಬಾರ್ದು ಅಂತ ಕೂಡ ನಾವು ನೋಡ್ತೀವಿ ಅಲ್ರಾ. ಸೊ ಇದು ಅನೇಕ ವಚನಗಳು ಕೂಡ ಇದೆ. ಸೊ ಈ ಒಂದು ವಿಷಯಗಳು ಇರಬಾರ್ದು. ನಾವು ಏನ್ ಮಾಡ್ಬೇಕಪ್ಪ ಅಂತ ನಾವು ನೋಡಿದಾಗ ದೇವರ ಹತ್ರ ಪ್ರಾರ್ಥನೆ ಮಾಡಿ ನಮ್ಮ ಒಂದು ಈ ಒಂದು ಲಿವಿಂಗ್ ಯಾವ ನಮ್ಮ ಒಂದು ಜೀವನ ಯಾವ ರೀತಿ ಇರಬೇಕು ಅಂತ ನೋಡ್ರಿ. ಗಲಾತಿಯರ್ ಬರೆದಾಗ ಅಪೊಸ್ತಲ ಪೌಲ್ ಬರೀತಾರೆ, ಇದು ಒಂದು ಓದ್ಬಿಡೋಣ. 5:25-26 ಗಲಾತ್ಯ 5:25-26 ನಾವು ಆತ್ಮನಿಂದ ಜೀವಿಸುತ್ತಿರಲಾಗಿ ಆತ್ಮನನುಸರಿಸಿ ನಡೆಯೋಣ. ಅಹಂಕಾರಿಗಳು ಒಬ್ಬರ ಮೇಲೊಬ್ಬರು ಕೆಡುಕುವವರು ಒಬ್ಬರ ಮೇಲೊಬ್ಬರು ಮತ್ಸರ ಉಳ್ಳವರು ಆಗದೆ ಇರೋಣ. ನೋಡಿದ್ರಾ, ಈಕ್ವಾಲಿಟಿ ನಮ್ಮಲ್ಲಿ ಇರಬಾರ್ದು ಅಂತ ಕೂಡ ನಾವು ನೋಡ್ತೀವಿ. ಇನ್ನೊಂದು ಮುಖ್ಯವಾಗಿರುವಂತ ಕ್ವಾಲಿಟಿ ನಾವು ನೋಡ್ಬೇಕಂದ್ರೆ ಸ್ಯಾಕ್ರಿಫೈಸ್. ಈ ಒಂದು ಕ್ವಾಲಿಟಿ ಹೊಸ ಸೃಷ್ಟಿಯ ಜೀವನದಲ್ಲಿ ಇದೆಯಾ ಅಂತ ಕೂಡ ನಾವು ನೋಡ್ತೀವಿ. ಯಾಕೆಂದ್ರೆ ಒಂದು ವಚನ ಓದನ್ನ, ಇದ್ರಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಲೂಕನ ಬರೆದ ಸುವಾರ್ತೆಯಲ್ಲಿ 9:23-24 ವಚನ ಯೇಸು ಸ್ವಾಮಿ ಏನ್ ಹೇಳ್ತಾರೆ ನೋಡಿ. ಲೂಕನ ಬರೆದ ಸುವಾರ್ತೆ 9:23-24 ಅವರು ಹೋಗುತ್ತಿರುವಾಗ ಆತನಿಗೆ ನಿದ್ರೆ ಹತ್ತಿತು. ಅಷ್ಟರಲ್ಲಿ ಬಿರುಗಾಳಿ ಕೆರೆಯ ಮೇಲೆ ಬರಲು ದೋಣಿಯೊಳಗೆ ನೀರು ತುಂಬಿಕೊಂಡಿದ್ದರಿಂದ ಅವರು ಅಪಾಯಕ್ಕೆ ಗುರಿಯಾದರು. Luke 9:23 ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬಿಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ನೋಡಿದ್ರಾ, ಇಫ್ ಎನಿ ಮ್ಯಾನ್ ಕಮ್ಸ್ ಆಫ್ಟರ್ ಮೀ ಲೆಟ್ ಹಿಮ್ ಡಿನೈ ಹಿಮ್ಸೆಲ್ಫ್ ಅಂಡ್ ಟೇಕ್ ಅಪ್ ಹಿಸ್ ಕ್ರಾಸ್ ಅಂಡ್ ಫಾಲೋ ಮೀ. ಫಾರ್ ಹೂಸ್ ಅವರ್ ಶಾಲ್ ಸೇವ್ ಹಿಸ್ ಲೈಫ್ ಶಾಲ್ ಲೂಸ್ ಇಟ್, ಬಟ್ ಹೂಸ್ ಅವರ್ ವಿಲ್ ಲೂಸಸ್ ಹಿಸ್ ಲೈಫ್ ಫಾರ್ ಮೈ ಸೇಕ್ ವಿಲ್ ಬಿ ಅಶೇಮ್. ಸೊ ಇದಕ್ಕೆ ಅಪೊಸ್ತಲ ಪೌಲ್ ಕ್ಲೀನ್ ಆಗಿ ನಮ್ಗೆ ಹೇಳ್ಕೊಟ್ಬಿಟ್ರು. ಒಂದು ಹೊಸ ಸೃಷ್ಟಿ ಅಂದ್ರೆ ನಾವು ಕ್ಯಾರಿ ದ ಕ್ರಾಸ್ ಮಾಡಿ ಯೇಸು ಸ್ವಾಮಿಯನ್ನು ಹೆಜ್ಜೆ ಜಾಡಿಯಲ್ಲಿ ಹೋಗ್ತೀವಿ ಅಂದ್ರೆ ಹೊಸ ಸೃಷ್ಟಿಯಾಗಿರುವ ಏನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಜೀವನ ನಮ್ಮ ದೇಹವನ್ನು ಏನ್ ಮಾಡ್ಬೇಕ್ರಿ, ಲಿವಿಂಗ್ ಸ್ಯಾಕ್ರಿಫೈಸ್ ಆಗಿ ಕೊಡ್ಬೇಕು. ನಾಟ್ ಎ ಡೆಡ್ ಸ್ಯಾಕ್ರಿಫೈಸ್, ಸತ್ತೋಗಿರುವ ಸ್ಯಾಕ್ರಿಫೈಸ್ ಆಗಿಲ್ಲ. ನಾವು ಜೀವನದಲ್ಲಿ ನಾವು ಲಿವಿಂಗ್ ಸ್ಯಾಕ್ರಿಫೈಸ್, ಈಗ ನಾನು ಜೀವಿಸ್ತಿದ್ದೀನಿ, ಈ ಒಂದು ಬಿದ್ದೋಗಿರುವ ಮಾಂಸದಲ್ಲಿ ಜೀವಿಸ್ತಾ ಇದ್ದೀನಿ, ಆ ಜೀವನವನ್ನು ಯಾವ ರೀತಿ ನಾನು ಸ್ಯಾಕ್ರಿಫೈಸ್ ಮಾಡ್ಬೇಕು ಅಂತ ತುಂಬಾ ಬ್ಯೂಟಿಫುಲ್ ಆಗಿ ಅನೇಕ ಸ್ಕ್ರಿಪ್ಚರ್ಸ್ ಇದೆ. ರೋಮಾಪುರಕ್ಕೆ ಬರೆದ ಪತ್ರಿಕೆ 12:1 ನಮ್ಮೆಲ್ಲರಿಗೂ ಗೊತ್ತಿರುವ ಒಂದು ವಚನ ಇದು. ಇದನ್ನು ಒಮ್ಮೆ ಓದೋಣ ಸಿಸ್ಟರ್. ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ನೋಡಿದ್ರ, ಈ ರೀತಿ ಮಾಡುವ ಒಂದು ವಿಷಯ
ಸೆಲ್ಫ್ ಈ ಒಂದು ದೇಹವನ್ನು ನಾವು ಸ್ಯಾಕ್ರಿಫೈಸ್ ಕೊಡೋದಂದ್ರೆ ಇವಾಗ ಎಷ್ಟೋ ಕ್ವಾಲಿಟೀಸ್ ನಾವು ನೋಡ್ಕೊಂಡ್ ಬಂದ್ವಿ, ಅದನ್ನೆಲ್ಲ ನಮ್ ಜೀವನದಲ್ಲಿ ಮಾಡ್ಬಿಟ್ರೆ ಆ ಬಾಡಿನ ಲಿವಿಂಗ್ ಸ್ಯಾಕ್ರಿಫೈಸ್ ಆಗಿ ಕೊಟ್ಟಂಗೆ ಎಲ್ಲಾ ಕ್ವಾಲಿಟೀಸ್ ಇದ್ರೆ ಖಂಡಿತ ಬರುತ್ತೆ. ಇನ್ನೊಂದು ತುಂಬಾ ಮುಖ್ಯವಾಗಿರುವಂತ ವಿಷಯ ನಾವು ನೋಡ್ಬೇಕಂದ್ರೆ ನಮ್ಮ ಜೀವನದಲ್ಲಿ ಈ ಪ್ರೇಯರ್ಫುಲ್ ಲೈಫ್ ಎಷ್ಟು ಇದೆ, ಹೊಸ ಸೃಷ್ಟಿಯಲ್ಲಿ ಎಷ್ಟು ಪ್ರೇಯರ್ಫುಲ್ ಆಗಿ ಎಷ್ಟು ಕಮ್ಯೂನಿಯನ್ ಅಲ್ಲಿ ದೇವರ ಜೊತೆಗಿದ್ದೀವಿ, ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ವಿ, ಒಂದ್ ದಿನಕ್ಕೆ ಎಷ್ಟು ಸತಿ ನಾವು ದೇವರ ಜೊತೆ ಕಮ್ಯೂನಿಯನ್ ಅಲ್ಲಿ ಇದೀವಿ, ಯಾಕಪ್ಪ ಅಂತಂದು ಹೇಳಿದ್ರೆ ಇಟ್ ಇಸ್ ವೆರಿ ನೆಸೆಸರಿ, ಕ್ರೂಷಿಯಲ್. ಯೇಸು ಸ್ವಾಮಿ ಅವರ ಲೈಫ್ ಅಲ್ಲಿ ಕೂಡ ಈ ಫ್ಲೆಶ್ಲಿ ಲೈಫ್ ಅಲ್ಲಿ ಅವರು ಇದ್ದಾಗ ಯಾವಾಗ್ಲೂ ಅವ್ರು ಏನ್ ಮಾಡ್ತಾ ಇದ್ರಪ್ಪ ಅಂತ ನಾವು ನೋಡಿದಾಗ ದೇವರ ಜೊತೆ ಅವರು ಕಮ್ಯೂನಿಯನ್ ಅಲ್ಲಿ ಇದ್ರು, ವಿಲ್ಡರ್ನೆಸ್ ಒಳಗೆ ಹೋಗ್ಬಿಟ್ರು ಪ್ರಾರ್ಥನೆಗೆ, ಅಲ್ಲಲ್ಲಿ ಈ ಒಂದು ಅವರ ಪಬ್ಲಿಕ್ ಲೈಫ್ ಇಂದ ಅವ್ರನ್ನೇ ಸಪರೇಟ್ ಮಾಡಿ ಅವರು ದೇವರ ಜೊತೆ ಕಮ್ಯೂನಿಯನ್ ಹೋಗ್ಬಿಡ್ತಾರೆ ಅಂತ ಕೂಡ ನಾವು ನೋಡ್ತೀವಿ. ನಾವು ಕೂಡ ಅದೇ ರೀತಿ ಹೊಸ ಸೃಷ್ಟಿ ಆಗಿರ್ಬೇಕು. ವೆನ್ ವಿ ಸೇ ವಿ ಆರ್ ಫಾಲೋಯಿಂಗ್ ಫುಟ್ ಸ್ಟೆಪ್ಸ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಂದ್ರೆ ಯೇಸು ಸ್ವಾಮಿ ಹೆಜ್ಜೆ ಜಾಡಿಯಲ್ಲಿ ಇದೀವಿ ಅಂತ ನಾವು ಹೇಳ್ಕೊಂಡ್ರೆ ನಾವು ಕೂಡ ದಿನನಿತ್ಯವೂ ದೇವರ ಹತ್ರ ಮತ್ತೆ ಯೇಸು ಸ್ವಾಮಿ ಜೊತೆಯಲ್ಲಿ ಆ ಒಂದು ಪ್ರೇಯರ್ ಲೈಫ್ ಯಾವ ರೀತಿ ಇದೆ ಅಂತ ಕೂಡ ತುಂಬಾ ಮುಖ್ಯವಾಗಿ ಇದೆ ಅಂತ ಕೂಡ ನಾವು ನೋಡ್ತೀವಿ. ಇನ್ ಕನ್ಕ್ಲೂಷನ್, ಸಮಯ ಜಾಸ್ತಿ ತಗೊಂಡ್ಬಿಟ್ಟೆ ನಾನು, ಕನ್ಕ್ಲೂಷನ್ ಅಲ್ಲಿ ನಾವು ನೋಡ್ಬೇಕಂದ್ರೆ ಏನ್ ಮಾಡ್ಬೇಕಪ್ಪ ಅಂತ ನಾವು ನೋಡಿದಾಗ ಈ ಕ್ವಾಲಿಟೀಸ್ ಎಲ್ಲ ನಾವು ಓದುದಲ್ಲ, ಇದೆಲ್ಲ ನಮ್ಮಲ್ಲಿ ಇರ್ಬೇಕು. ಸೆಲ್ಫ್ ಎಕ್ಸಾಮಿನ್ ನಾವು ಮಾಡೋದು ಏನಕ್ಕೆ, ಈ ವಿಷಯಗಳು ನಮ್ಮಲ್ಲಿ ಇದೆಯಾ ಅಂತ ಸೆಲ್ಫ್ ಎಕ್ಸಾಮಿನ್ ಮಾಡಿ ನೋಡಿದಾಗ ಈ ವಿಷಯಗಳು ನಮ್ಮ ಮುಂದೆ ಬರುತ್ತೆ. ಎಷ್ಟು ಮಟ್ಟಕ್ಕೆ ಇದ್ರಲ್ಲಿ ನಾನು ಇದ್ದೀನಿ ಅಂತ ನಾನು ಐಡೆಂಟಿಫೈ ಮಾಡಿಕೊಂಡು ವರ್ಷ ವರ್ಷ ಇದರಿಂದ ಒಂದೊಂದು ಗುಣಲಕ್ಷಣಗಳನ್ನು ನಾನು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋದ್ರೆ ಖಂಡಿತ ಈ ಒಂದು ಹೊಸ ಸೃಷ್ಟಿಯ ಲೈಫ್ ಅಲ್ಲಿ ನಾವು ಓವರ್ಕಮ್ ಮಾಡಬಹುದು. ನಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ ಕೊಡಬಹುದು. ಈ ಒಂದು ಪಸ್ಕ ನಾವು ಆಚರಣೆ ಮಾಡಿದಾಗ ಆ ಮೇಜೆಯಲ್ಲಿ ನಾವು ಕೂತಾಗ ನಾವು ಏನೆಲ್ಲ ಆಲೋಚನೆ ಮಾಡ್ಬೇಕು, ಡೂ ದಿಸ್ ಇನ್ ರಿಮೆಂಬರೆನ್ಸ್ ಆಫ್ ಮೀ ಅಂತ ನಾವು ನೋಡಿದಾಗ ಆ ಪಸ್ಕ ಆಚರಣೆ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರಲ್ಲ, ಆ ಒಂದು ಕುರಿ ನನಗಾಗಿ ಅಲ್ಲಿ ಒಡೆಯಲ್ಪಟ್ಟಿದೆ, ಇಟ್ ಹಸ್ ಬಿನ್ ಸ್ಯಾಕ್ರಿಫೈಸ್ಡ್, ಯಜ್ಞವಾಗಿ ಯೇಸು ಸ್ವಾಮಿ ನನಗೋಸ್ಕರ ಸತ್ತಿದ್ದಾರೆ, ಆ ಒಂದು ಪ್ರೊಟೆಕ್ಷನ್ ಅಲ್ಲಿ ನಾನು ಇದ್ದೀನಿ, ಆ ಫಸ್ಟ್ ಬಾರ್ನ್ ಬ್ಲೆಸ್ಸಿಂಗ್ ನನ್ಗೆ ಬರ್ತಾ ಇದೆ ಅಂದ್ರೆ ನಾನು ಖಂಡಿತ ಆ ಬ್ಲೆಸ್ಸಿಂಗ್ ನ ಪಡ್ಕೋಬೇಕಂದ್ರೆ ಈ ಒಂದು ಏನ್ ಹೇಳಿದ್ರಿ ಪರಿಶುದ್ಧನಾಗಿ ನಾನು ಚೇಂಜ್ ಆಗ್ಬೇಕು ಅಂದ್ರೆ ಕೆಲವು ವಿಷಯಗಳನ್ನು ನಾನು ಬಿಟ್ಟು ಬಂದು ನನ್ನ ಜೀವನದಲ್ಲಿ ಇರುವಂತ ಉಳಿಗಳನ್ನು ತೆಗೆದು ಹಾಕಿದ್ರೆ ಮಾತ್ರ ನನಗೆ ಆ ಒಂದು ಆಶೀರ್ವಾದ ಸಿಗುತ್ತೆ. ಆ ಒಂದು ಸಭೆ ಎಂದಿರುವ ಒಂದು ಚರ್ಚ್ ಕ್ಲಾಸ್ ಅಲ್ಲಿ ನಾನು ಇರೋದಕ್ಕೆ ಸಾಧ್ಯತೆ ಆಗಿರುತ್ತೆ ಅಂತ ನಾವೆಲ್ಲರೂ ಸೇರಿ ಇವತ್ತು ಕೂಡ ನಮ್ಮ ಒಬ್ಬರೊಬ್ರು ನಾವೆಲ್ಲ ಈ ಗುಣಲಕ್ಷಣಗಳು ಹೊಂದ್ಕೊಳ್ಳೋದಿಕ್ಕೆ ದೇವರೊತ್ತಕ್ಕೆ ಪ್ರಾರ್ಥನೆ ಮಾಡೋಣ. ದೇವರ ತಾನೆ ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಿ. ಆಮೇಲೆ